ನೋಡ್ರಿ ನಾವು ಆಲ್ರೆಡಿ ಆ ಎಸ್ ಎಸ್ ಸಿ ಕ್ಲಾಸಸ್ ಗಳ ಬಗ್ಗೆ ನಾನು ಡಿಸ್ಕಶನ್ ಮಾಡ್ತಾ ಹೋಗ್ತಾ ಇದೀನಿ ನಿಮಗೆ ಸೊ ಆಲ್ರೆಡಿ ತುಂಬಾ ಹಲವಾರು ವಿಡಿಯೋಸ್ ಅಪ್ಲೋಡ್ ಮಾಡಿದೀನಿ ಸೊ ಇವಾಗ ಜಿ ಕೆ ಸೆಕ್ಷನ್ ಬಗ್ಗೆ ನಾವು ಡಿಸ್ಕಶನ್ ಮಾಡ್ತಾ ಹೋಗೋಣ ಪ್ರೆಸಿಡೆಂಟ್ ಮೇಲೆ ಸೊ ಇದ್ರ ಮೇಲೆ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಗೆ ಮೂರ್ ಕ್ವಶನ್ಸ್ ಗಳು ಬರ್ತಿದಾವ ಪ್ರೆಸಿಡೆಂಟ್ ಆಗಿರ್ಬಹುದು ಅವ್ರು ಬರ್ದಿರುವಂತಹ ಬುಕ್ಸ್ ಗಳಾಗಿರ್ಬಹುದು ಸೊ ಅಥವಾ ಅವ್ರದ್ದು ಆರ್ಟಿಕಲ್ಸ್ ಆಗಿರ್ಬೋದು ಅಥವಾ ಯಾರನ್ನ ನೇಮಕ ಮಾಡ್ತಾರೆ ಈ ರೀತಿಯಾಗಿ ಹಲವಾರು ಕ್ವಶನ್ಸ್ ಗಳು ಬರ್ತಿದಾವ ಇದ್ರ ಮೇಲೆ ಫುಲ್ ಕಂಪ್ಲೀಟ್ ಆಗಿ ನಿಮ್ಗೆ ನಾನು ಆ ಕ್ಲಾಸಸ್ ಗಳನ್ನ ಮಾಡ್ ಹಾಕ್ತೀನಿ ಕಂಪ್ಲೀಟ್ ಆಗಿ ನೋಡ್ರಿ ಆ ಪ್ರೆಸಿಡೆಂಟ್ ಬಗ್ಗೆ ಏನಪ್ಪಾ ಅಂತಂದ್ರೆ ನಾವು ಕವರ್ ಮಾಡ್ಬೇಕಾಗಿರೋದು ಸೊ ಅವ್ರದ್ ಪ್ರಾಮುಖ್ಯತೆ ಏನು ಆಮೇಲೆ ಯಾವ ಗಳು ಬರ್ತಾವ ಅವ್ರ ಯಾರ ನೇಮಕ ಮಾಡ್ತಾರ ಅವ್ರ ಕರ್ತವ್ಯ ಏನು ಇದ್ರ ಮೇಲೆ ಏನಂತ ಹೇಳಿದ್ರೆ ಹಲವಾರು ಕ್ವಶನ್ಸ್ ಗಳ ಬರ್ತಾವ ಅವುಗಳನ್ನ ಕಂಪ್ಲೀಟ್ ಮಾಡೋಣ ಸೊ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಏನಂತ ಹೇಳಿದ್ರೆ ವಿಡಿಯೋಸ್ ಅನ್ನ ನೋಡ್ಬೇಕು ಆಮೇಲೆ ಕೇಳಿರೋ ಕ್ವಶನ್ಸ್ ಗಳಿಗೆ ಮೆಸೇಜ್ ಹಾಕ್ರಿ ಎಸ್ ನೋಡ್ರಿ ಅಹ್ ಪ್ರೆಸಿಡೆಂಟ್ ಅಂತ ಬಂದಾಗ ಏನಿದು ರಾಷ್ಟ್ರಪತಿ ಏನು ಸೊ ಅವ್ರ ಪ್ರಾಮುಖ್ಯತೆ ಏನು ಅಂತ ನಾವು ಡಿಸ್ಕಶನ್ ಮಾಡ್ತಾ ಹೋಗೋಣ ಇವ್ರ್ ನೋಡ್ರಿ ಇವ್ರ ಏನಂತ ಹೇಳಿದ್ರೆ ಸಾಂವಿಧಾನಿಕದ ಮುಖ್ಯಸ್ಥರಾಗಿರ್ತಾರೆ ಇವ್ರ ಏನಂತ ಹೇಳಿದ್ರೆ ಹೆಡ್ ಆಗಿರ್ತಾರೆ ಟೋಟಲ್ ಸಂವಿಧಾನ ಏನ್ ಬರುತ್ತ ಸೊ ನಮ್ಮ ಭಾರತ ದೇಶಕ್ಕೆ ಹೆಡ್ ಆಗಿರ್ತಾರೆ ಇವ್ರನ್ನ ಆಲ್ಸೋ ಏನಂತ ಕರಿತಾರ ಅಂತ ಹೇಳಿದ್ರೆ ಪ್ರಥಮ ಪ್ರಜೆ ಅಂತ ಕರಿತಾರ ದ ಫಸ್ಟ್ ಸಿಟಿಜನ್ ಯಾರಂತ ಹೇಳಿದ್ರೆ ಇಂಗ್ಲಿಷ್ ಏನ್ ಕನ್ನಡ ಎಲ್ಲ ಹೇಳ್ತೀನಿ ಸೊ ಫಸ್ಟ್ ಪ್ರೆಸಿಡೆಂಟ್ ಅಂತ ಕರೀತಾರೆ ಇಲ್ಲಿ ನೋಡ್ರಿ ಇನ್ನೊಂದು ಡೌಟ್ ಐತೆ ನನ್ಗೆ ಓಕೆ ಕನ್ನಡದಲ್ಲಿ ಇರ್ಬೋದು ಎಕ್ಸಾಮು ಇಂಗ್ಲೀಷ್ ಇರ್ಬೋದು ಸೆಕೆಂಡ್ರಿ ಆ ನಾನು ಏನ್ ಮಾಡ್ತೀನಪ್ಪ ಅಂತ ಹೇಳಿದ್ರೆ ಇಲ್ಲೇನ್ ನೋಟ್ಸ್ ನಾನು ಪಿ ಪಿ ಟಿ ಮಾಡ್ತಿದ್ದೀನಲ್ಲ ಇದನ್ನ ನಾನು ಇಂಗ್ಲೀಷಲ್ಲಿ ಮಾಡ್ತೀನಿ ಅದಾದ ನಂತರ ನಿಮ್ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದೇನಂತ ಹೇಳಿದ್ರೆ ತುಂಬಾ ಈಸಿ ಆಗಿರುತ್ತೆ ಇವನ್ ಏನಂತ ಹೇಳಿದ್ರೆ ಎರಡು ವರ್ಡ್ಸ್ ಗೊತ್ತಾಗ್ತವೆ ಈಗ ನಾನು ಇದನ್ನು ಕನ್ನಡದಾಗ ಮಾಡಿ ನಿಮ್ಗೆ ಇನ್ನೂ ಕನ್ನಡದಾಗ ಹೇಳಣೆ ಅಂತ ಹೇಳಿದ್ರೆ ಆ ಒಂದ್ ಸ್ವಲ್ಪ ಏನಂತ ಹೇಳಿದ್ರೆ ಈಸಿ ಆಗ್ಬಹುದು ಕೆಲವು ಜನರಿಗೆ ಬಟ್ ಆದ್ರೆ ನೆನ್ಪಿಟ್ಕೊಳೋದು ಕಷ್ಟ ಆಗುತ್ತೆ ನೋಡ್ರಿ ನಿಮ್ಗೆ ಯಾವ ತರ ಬೇಕು ಸರ್ ಇಂಗ್ಲೀಷಲ್ಲಿ ಪಿ ಪಿ ಟಿ ಮಾಡಿ ಏನಂತ ನೋಟ್ಸ್ ಎಲ್ಲ ಇಂಗ್ಲಿಷ್ ನಲ್ಲಿ ಬಿಡ್ರಿ ಎಕ್ಸ್ಪ್ಲನೇಷನ್ ಕನ್ನಡದಾಗ ಕೊಡ್ರಿ ಹೇಳಿದ್ರೆ ಅದ್ನೂ ಮೆಸೇಜ್ ಹಾಕ್ರಿ ಇಲ್ಲ ಅಂತ ಹೇಳಿದ್ರೆ ಸರ್ ಎರಡು ಕನ್ನಡದಾಗ ಇರ್ಲಿ ಅಂತ ಹೇಳಿದ್ರೆ ಅದ್ನೂ ಮೆಸೇಜ್ ಹಾಕ್ರಿ ಸೊ ಬೆಟ್ರ್ ನನಗೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ನಾನು ಬರೆಯೋದು ಕನ್ನಡದಲ್ಲಿ ಬರೀತೀನಿ ಸೊ ಇಲ್ಲಿ ಇರುತ್ತಲ್ಲ ಈ ನೋಟ್ಸ್ ಇಂಗ್ಲಿಷ್ ಅಲ್ಲಿ ಇರ್ಲಿ ಅಂತ ನೆಕ್ಸ್ಟ್ ಟೈಮ್ ಇಂದ ಎಸ್ ಬೇರೆ ಗಳು ಕೂಡ ನಿಮ್ಗೆ ಯೂಸ್ ಆಗುತ್ತಾರ ಅದಕ್ಕೋಸ್ಕರ ಎಲ್ಲ ಎಕ್ಸಾಮ್ಸ್ ಗಳು ಯೂಸ್ ಆಗತ್ತೆ ಆಮೇಲೆ ಅಹ್ ನೋಡಕ್ಕೂ ಏನಂತ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳಕ್ಕೂ ಈಸಿ ಆಗಿರತ್ತಂತ ಹೇಳಿ ಎಸ್ ಇವ್ರನ್ನ ಏನಂತ ಕರೀತಾರ ಅಂತ ಹೇಳಿದ್ರೆ ಫಸ್ಟ್ ಸಿಟಿಜನ್ ಅಂತ ಕರೀತಾರ ಅಂದ್ರೆ ಪ್ರಥಮ ಪ್ರಜೆ ಅಂತ ಕರೀತಾರ ಸೊ ನಮ್ಮ ಭಾರತ ದೇಶದ ಪ್ರಥಮ ಪ್ರಜೆ ಯಾರು ಅಂತ ಕ್ವಶನ್ಸ್ ಗಳನ್ನ ಕೇಳಿದಾರ ಅದಾದ ನಂತರ ನೋಡ್ರಿ ಸೇನಾಪಡೆಗಳ ಕಮಾಂಡರ್ ಆಗಿರ್ತಾರ ಸೊ ಇಲ್ಲಿ ನೋಡ್ರಿ ಅಹ್ ಮಿಲಿಟರಿ ಕಮಾಂಡರ್ ಯಾರಾಗಿರ್ತಾರ ಅಂತ ಅಂತ ಹೇಳಿ ಸೊ ಟೋಟಲ್ ಆರ್ಮಿ ಆಗಿರ್ಬೋದು ನೇವಿ ಆಗಿರ್ಬೋದು ಏರ್ಫೋರ್ಸ್ ಆಗಿರ್ಬೋದು ಸೊ ಇದ್ರದ್ದು ಮೇನ್ ಕಮಾಂಡ್ ಯಾರಾಗಿರ್ತಾರಪ್ಪ ಹೇಳಿದ್ರೆ ಪ್ರೆಸಿಡೆಂಟ್ ಆಗ್ಯಾರಾಗಿರ್ತಾರೆ ಯಾರಾಗಿರ್ತಾರ ರಾಷ್ಟ್ರಪತಿ ಆಗಿ ಅವ್ರಿಗೆ ಆಗಿರ್ತಾರ ಇವ್ರ ಕೆಳಗಡೆ ಏನಂತಂದು ಹೇಳಿದ್ರೆ ಆರ್ಮಿ ಸೊ ಫೋರ್ಸ್ ಅದಾದ ನಂತರ ನೆಕ್ಸ್ಟ್ ಏನ್ ಬರತ್ತ ಹೇಳಿದ್ರೆ ನೇವಿ ಅಂತ ಬರುತ್ತೆ ಇಲ್ಲಿ ನೋಡ್ರಿ ನಿಮ್ಗ್ ಏನ್ ಕ್ವಶನ್ ಅಂತ ಹೇಳಿದ್ರೆ ಆರ್ಮಿ ಹೆಡ್ ಅಂತ ಹೇಳಿದ್ರೆ ಜನರಲ್ ಅಂತ ಕರಿತೀವಿ ಅವ್ರು ಯಾರಿದ್ದಾರೆ ಇವಾಗ ಸೊ ಅದಾದ ನಂತರ ಏರ್ ಫೋರ್ಸ್ ಹೆಡ್ ಅನ್ನ ಏನಂತ ಕರಿತೀವಿ ಏರ್ ಚೀಫ್ ಮಾರ್ಷಲ್ ಅಂತ ಕರಿತೀವಿ ಅವ್ರು ಯಾರಿದಾರ ಅದಾದ ನಂತರ ನೇವಿ ಹೆಡ್ ಅನ್ನ ಏನಂತ ಕರಿತೀವಿ ಅಂತಂದ ಹೇಳಿದ್ರೆ ಅಡ್ಮಿರಲ್ ಅಂತ ಕರಿತೀವಿ ಅವ್ರ್ ಯಾರಿದಾರ ಇವ್ರ ಮೂರು ಜನರದ ಮೇಲೆಗಡೆ ಇರೋ ಹೆಡ್ ಯಾರಪ್ಪ ಅಂತ ಅಂತ ಹೇಳಿದ್ರೆ ಪ್ರೆಸಿಡೆಂಟ್ ಅಂತ ಕರಿತೀವಿ ಇವಾಗ ಯಾರಿದಾರ ಅಂತ ಹೇಳಿದ್ರೆ ದ್ರೌಪದಿ ಮುರ್ಮ ಅಂತ ಕರಿತೀವಿ ಇವಾಗ ಯಾರಿದಾರ ದ್ರೌಪದಿ ಮುರ್ಮ ಅಂತಂದ ಹೇಳ್ತೀವಿ ಇವಾಗಿರೋ ಪ್ರೆಸಿಡೆಂಟ್ ಎಷ್ಟು ಆಮೇಲೆ ಭಾರತ ದೇಶದ ಪ್ರಥಮ ಪ್ರೆಸಿಡೆಂಟ್ ಯಾರಾಗಿದ್ರು ಬಾಬು ರಾಜೇಂದ್ರ ಪ್ರಸಾದ್ ಅಂತಂದ ಹೇಳ್ತೀವಿ ಯಾರಾಗಿದ್ರು ಬಾಬು ರಾಜೇಂದ್ರ ಪ್ರಸಾದ್ ಏನಂತ ಹೇಳಿದ್ರೆ ಭಾರತದ ಫಸ್ಟ್ ರಾಷ್ಟ್ರಪತಿ ಆಗಿದ್ರು ಅದಾದ ನಂತರ ಹಲವಾರು ರಾಷ್ಟ್ರಪತಿಗಳು ಬರ್ತಾವ ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಗೊತ್ತಿದ್ರೆ ಅದನ್ನ ಕೂಡ ನನಗೆ ಏನ್ ಮಾಡ್ರ ಅಂದ್ರೆ ಮೆಸೇಜ್ ಹಾಕ್ರಿ ಸೊ ಅದಾದ ನಂತರ ಇಲ್ಲಿ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಪ್ರೆಸಿಡೆಂಟ್ ಬಗ್ಗೆ ಯಾವ್ದ್ರಲ್ಲಿ ಹೇಳಿದ್ರೆ ಭಾಗ ಐದು ಹೇಳ್ತಿವಿ ಪಾರ್ಟ್ ಫೈವ್ ಸೊ ಇಲ್ಲಿ ಹೇಳಿದ್ರೆ ಸಂವಿಧಾನದ ಆರ್ಟಿಕಲ್ಸ್ ಗಳು ಬರ್ತಾವ ಯಾವ ಭಾಗದಲ್ಲಿ ಬರುತ್ತಂತ ಕ್ವಶನ್ ಅನ್ನ ಕೇಳಿದಾರೆ ಸೊ ಐದನೇ ಭಾಗದಲ್ಲಿ ಅಥವಾ ಪಾರ್ಟ್ ಫೈವ್ ಅಲ್ಲಿ ಏನಂತ ಹೇಳಿದ್ರೆ ನಿಮ್ಗೆ ಪ್ರೆಸಿಡೆಂಟ್ ಬಗ್ಗೆ ಏನಂತಂದು ಹೇಳಿದ್ರೆ ಹಲವಾರು ಏನಂತ ಹೇಳಿದ್ರೆ ಆರ್ಟಿಕಲ್ಸ್ ಬರ್ತಾವ ಸೊ ಐವತ್ತೆರಡರಿಂದ ಏನಂತ ಹೇಳಿದ್ರೆ ಎಪ್ಪತ್ತೆಂಟರವರೆಗೂ ಆ ಆರ್ಟಿಕಲ್ಸ್ ಏನಿರ್ತಾವಂತ ಆರ್ಟಿಕಲ್ಸ್ ಅಂತಂದ್ರೆ ಅನುಚ್ಛೇದಗಳು ಅಂತಂದ ಹೇಳ್ತೀವಿ ವಿಧಿಗಳು ಅಂತ ಹೇಳ್ತೀವಿ ನಾನು ಆರ್ಟಿಕಲ್ಸ್ ಅಂತ ಯೂಸ್ ಮಾಡ್ತೀನಿ ವರ್ಡ್ ಸೊ ಇವೆಲ್ಲ ಏನಂತ ಹೇಳಿದ್ರೆ ಪ್ರೆಸಿಡೆಂಟ್ ಗೆ ಸಂಬಂಧಪಟ್ಟಂತವು ಅದಾದ ನಂತರ ಕಾರ್ಯನಿರ್ವಾಹಕದ ಮುಖ್ಯಸ್ಥರ ಯಾರಾಗಿರ್ತಾರಪ್ಪ ಅಂತಂದ್ರೆ ಪ್ರೆಸಿಡೆಂಟ್ ಅವರಾಗಿರ್ತಾರ ಸೊ ಇಷ್ಟು ಸಿಂಪಲ್ ಪಾಯಿಂಟ್ಸ್ ಪಾಯಿಂಟ್ಸ್ಗಳನ್ನ ಏನಂತ ಹೇಳಿದ್ರೆ ನೀವು ನೆನ್ಪಿಟ್ಕೋಬೇಕು ಪ್ರೆಸಿಡೆಂಟ್ ಬಗ್ಗೆ ಸೊ ತುಂಬಾ ಇಂಪಾರ್ಟೆಂಟ್ ಸೊ ಇಷ್ಟ ಸಿಂಪಲ್ ಆಗಿ ನೆನ್ಪಾಯ್ತಾ ಇವಾಗ ಯಾರಿದಾರ ಕರೆಂಟ್ ಅಫೇರ್ಸ್ ಅಲ್ಲಿ ಬರುತ್ತಾ ದ್ರೌಪದಿ ಮುರ್ಮು ಅಂತ ಹೇಳ್ತೀವಿ ಭಾರತದ ಪ್ರಜೆ ಆಮೇಲೆ ನೆಕ್ಸ್ಟ್ ಮಿಲಿಟರಿ ಹೆಡ್ ಆಗಿರ್ತಾರೆ ಸೊ ಅದಾದ ನಂತರ ನೆಕ್ಸ್ಟ್ ಏನಂತ ಹೇಳಿದ್ರೆ ಅವ್ರಿಗೆ ಐದನೇ ಭಾಗದ ಸಂವಿಧಾನದ ಐದನೇ ಭಾಗದಲ್ಲಿ ರಾಷ್ಟ್ರಪತಿ ಅವರ ಬಗ್ಗೆ ಬರ್ತಾವ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇಲ್ಲಿ ಹೇಳುತ್ತೆ ಅಂತ ಹೇಳಿದ್ರೆ ಆರ್ಟಿಕಲ್ ಐವತ್ತೆರಡು ಪ್ರೆಸಿಡೆಂಟ್ ಬಗ್ಗೆ ಏನ್ ಹೇಳತ್ತಂತ ಹೇಳಿದ್ರೆ ಆರ್ಟಿಕಲ್ ಐವತ್ತೆರಡು ಏನ್ ಹೇಳುತ್ತೆ ನಮ್ಮ ದೇಶಕ್ಕೆ ಒಬ್ರು ಪ್ರೆಸಿಡೆಂಟ್ ಬೇಕು ನಮ್ಮ ದೇಶಕ್ಕೆ ಒಬ್ರು ಏನಂತ ಹೇಳಿದ್ರೆ ರಾಷ್ಟ್ರಪತಿ ಬೇಕು ಅಂತ ಹೇಳುತ್ತೆ ನಿಮ್ ಲ್ಯಾಂಗ್ವೇಜ್ ಅಲ್ಲಿ ನೆನ್ಪಿಟ್ಕೊಳ್ ಆರ್ಟಿಕಲ್ ಐವತ್ತೆರಡು ಏನ್ ಹೇಳುತ್ತೆ ನಮ್ಮ ರಾಜ್ಯ ದೇಶಕ್ಕೆ ಒಬ್ರು ಪ್ರೆಸಿಡೆಂಟ್ ಬೇಕು ಅಂತ ಹೇಳತ್ತೆ ಇವ್ ಏನಾಗಿರ್ತಾರೆ ಅಂತಂದ್ರೆ ಸೇನಾ ಮುಖ್ಯಸ್ಥರಾಗಿರ್ತಾರೆ ಇವ್ರೇನಾಗಿರ್ತಾರೆ ಸೇನಾ ಮುಖ್ಯಸ್ಥರಾಗಿರ್ತಾರೆ ಈ ತರ ಒಂದೊಂದೇ ವರ್ಡ್ ಬರ್ಕೊಂಡ್ರೆ ಇವ್ರನ್ನ ನಾವ್ ಏನಂತ ಕರಿತೀವಿ ಹೇಳಿದ್ರೆ ಪ್ರಥಮ ಪ್ರಜೆ ಅಂತ ಕರಿತೀವಿ ಸೊ ಇವ್ರನ್ನ ಏನಂತ ಕರಿತೀವಿ ಪ್ರಥಮ ಪ್ರಜೆ ಅಂತ ಕರಿತೀವಿ ಭಾರತದ ಕಾರ್ಯನಿರ್ವಾಹಕ ಮುಖ್ಯಸ್ಥ ಯಾರಾಗಿರ್ತಾರೆ ಹೇಳಿದ್ರೆ ಸೊ ಪ್ರೆಸಿಡೆಂಟ್ ಆಗಿರ್ತಾರ ಸೊ ಅದಾದ ನಂತರ ಅದಕ್ಕಿಂತ ಮುಂಚೆ ನೋಡ್ರಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಬಂತು ಹೇಳಿದ್ರೆ ಭಾರತ ಸರ್ಕಾರ ಅಂತ ಬಂತು ಅಂತ ಹೇಳಿದ್ರೆ ಅದನ್ನ ಡಿವೈಡ್ ಮಾಡ್ತೀವಿ ಏನಂತ ಮಾಡ್ತೀವಿ ಲೆಜಿಸ್ಲೇಟಿವ್ ಆಮೇಲೆ ಎಕ್ಸಿಕ್ಯೂಟಿವ್ ಆಮೇಲೆ ಜುಡಿಷರಿ ಅಂತ ಮಾಡ್ತೀವಿ ಲೆಜಿಸ್ಲೇಟಿವ್ ಎಕ್ಸಿಕ್ಯೂಟಿವ್ ಮತ್ತು ಜುಡಿಷರಿ ಅಂತ ಮಾಡ್ತೀವಿ ಇಲ್ಲಿ ನೋಡ್ರಿ ಎಕ್ಸಿಕ್ಯೂಟಿವ್ ಅಂತಂದ್ರೆ ಕಾರ್ಯನಿರ್ವಾಹಕ ಅಂತ ಬರುತ್ತೆ ಜುಡಿಷರಿ ಅಂತಂದ ಹೇಳಿದ್ರೆ ನ್ಯಾಯ ಅಂತ ಬರುತ್ತೆ ಲೆಜಿಸ್ಲೇಟಿವ್ ಹೇಳಿದ್ರೆ ಏನಂತ ನೋಡ್ರಿ ಲೆಜಿಸ್ಲೇಟಿವ್ ಒಳಗಡೆ ಏನಂತ ಬರುತ್ತ ಹೇಳಿದ್ರೆ ರಾಜ್ಯಸಭಾ ಅಂತ ಬರುತ್ತ ಆಮೇಲೆ ಲೋಕಸಭಾ ಅಂತ ಬರುತ್ತ ಸೊ ಲೆಜಿಸ್ಲೇಟಿವ್ ಒಳಗಡೆ ಏನಂತ ಹೇಳಿದ್ರೆ ರಾಜ್ಯಸಭಾ ಮತ್ತು ಲೋಕಸಭಾ ಎರಡು ಬರ್ತಾವ ಸೊ ಟೋಟಲ್ ಆಗಿ ನಮ್ಮ ರಾಜ್ಯಸಭದ ಎಷ್ಟು ಸದಸ್ಯರು ಇದಾರ ಎರಡ್ ನೂರ ಐವತ್ತು ಜನ ಇದಾರ ಸೊ ರಾಜ್ಯಸಭಾದಲ್ಲಿ ಎಷ್ಟ್ ಜನ ಇದಾರ ಎರಡ್ ನೂರ ಜನ ಇದಾರ ಇವಾಗ ನೋಡ್ರಿ ಲೋಕಸಭಾದಲ್ಲಿ ಎಷ್ಟು ಜನ ಇದಾರೆ ಇಲ್ಲಿ ನಾಲ್ಕ ಇರ ನಲ್ವತ್ತೈದು ಕೊಟ್ಟಿದ್ದಾರೆ ನನಗದೆಲ್ಲ ಬೇಡ ಇವಾಗ ಸೊ ಟೋಟಲ್ ಆಗಿ ಏನಂತ ಹೇಳಿದ್ರೆ ಲೋಕಸಭೆಯಲ್ಲಿ ಎಷ್ಟು ಜನ ಸದಸ್ಯರು ಇದ್ದಾರ ಅಂತ ಹೇಳಿ ನೀವ್ ಹೇಳ್ಬೇಕು ಆಮೇಲೆ ಸೊ ರಾಜ್ಯಸಭೆದ ಹೆಡ್ ಯಾರು ಇರ್ತಾರ ರಾಜ್ಯಸಭೆದು ಹೆಡ್ ಅಂತ ಮೆಸೇಜ್ ಹಾಕ್ರಿ ಲೋಕಸಭೆ ಹೆಡ್ ಅಂತಂದ ಹೇಳಿದ್ರೆ ಸ್ಪೀಕರ್ ಅಂತ ಇರ್ತಾರೆ ಇವಾಗಿನ ಸ್ಪೀಕರ್ ಯಾರಿದ್ದಾರೆ ಹಾಕ್ರಿ ಆಮೇಲೆ ನಾವು ಕೂಡ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಒಳಗಡೆ ಎಕ್ಸಿಕ್ಯೂಟಿವ್ ಅಂದ್ರೆ ಕಾರ್ಯನಿರ್ವಾಹಕದಲ್ಲಿ ಯಾರ್ಯಾರು ಬರ್ತಾರ ಅಂತ ಹೇಳಿದ್ರೆ ರಾಷ್ಟ್ರಪತಿ ಆಮೇಲೆ ಉಪರಾಷ್ಟ್ರಪತಿ ಆಮೇಲೆ ಪ್ರಧಾನ ಮಂತ್ರಿ ಬರ್ಕೊಡ್ರಿ ರಾಷ್ಟ್ರಪತಿ ಅದಾದ ನಂತರ ಉಪರಾಷ್ಟ್ರಪತಿ ಆಮೇಲೆ ನೆಕ್ಸ್ಟ್ ಯಾರು ಬರ್ತಾರಂತ ಹೇಳಿದ್ರೆ ಪ್ರಧಾನ ಮಂತ್ರಿ ಈ ಮೂರ್ ಜನ ಎಕ್ಸಿಕ್ಯೂಟಿವ್ ಒರ್ಗಡೆ ಬರ್ತಾರ ಆಮೇಲೆ ಜುಡಿಶರಿ ಒಳಗಡೆ ಯಾರು ಬರ್ತಾರ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಅದಾದ ನಂತರ ಹೈಕೋರ್ಟ್ ಆಮೇಲೆ ಡಿಸ್ಟಿಕ್ ಕೋರ್ಟ್ಸ್ ಇವೇನಂತಂದ್ ಹೇಳಿದ್ರೆ ಜುಡಿಸಿರಿ ಒಳಗಡೆ ಬರ್ತಾವ ಇಷ್ಟೇನಂತ ಹೇಳಿದ್ರೆ ನೀವು ನೆನ್ಪಿಟ್ಕೋಬೇಕು ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇನ್ನೊಂದ್ ತುಂಬಾ ಇಂಪಾರ್ಟೆಂಟ್ ಯೂನಿಯನ್ ಎಕ್ಸಿಕ್ಯೂಟಿವ್ ಅಂದ್ರೆ ಯೂನಿಯನ್ ಎಕ್ಸಿಕ್ಯೂಟಿವ್ ಅಂದ್ರೆ ಇದೇ ಎಕ್ಸಿಕ್ಯೂಟಿವ್ ನಾನು ಹೇಳಿದ್ನಲ್ಲ ಇವಾಗ ಸೊ ಇದ್ರಲ್ಲಿ ಯಾರು ಇರ್ತಾರ ರಾಷ್ಟ್ರಪತಿ ಇರ್ತಾರ ಉಪರಾಷ್ಟ್ರಪತಿ ಪ್ರಧಾನ ಮಂತ್ರಿ ಸೊ ಅದಾದ ನಂತರ ನೆಕ್ಸ್ಟ್ ಯೂನಿಯನ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅದಾದ ನಂತರ ಅಟಾರ್ನಿ ಜನರಲ್ ಅಂತ ಇರ್ತಾರ ಸೊ ಅವುಗಳನ್ನ ಒಂದೊಂದಾಗಿ ಹೇಳ್ಕೊಂತ ಹೋಗ್ತೀನಿ ಇಲ್ಲಿ ನೆನ್ಪಿಟ್ಕೊಡ್ರಿ ಅಟಾರ್ನಿ ಜನರಲ್ ಅಂತಂದ್ ಇಲ್ಲೇ ಬಂದೈತೆ ಅಟಾರ್ನಿ ಜನರಲ್ ಹೇಳಿದ್ರೆ ಏನು ಅಟಾರ್ನಿ ಜನರಲ್ ಅಂದ್ರೆ ಏನು ಸೊ ಇವಾಗ ನೀವು ನೋಡಿರ್ಬೋದು ಅಹ್ ಇವಾಗ ಎಲ್ಲ ವಕೀಲರು ಇರ್ತಾರ ಗೊತ್ತಾ ಸೇಮ್ ಇವರು ತರ ಇವ್ರು ಏನಂತ ಹೇಳಿದ್ರೆ ಒಂಥರ ವಕೀಲರಿದ್ದಂಗೆ ಸೊ ಇವ್ರು ಏನ್ ಮಾಡ್ತಾರ ಅಂತಂದ್ರೆ ರಾಷ್ಟ್ರಪತಿ ಮತ್ತು ಸುಪ್ರೀಂ ಕೋರ್ಟ್ ಸೊ ರಾಷ್ಟ್ರಪತಿಯವ್ರ ಆಳ್ವಿಕೆ ನಡೆಸ್ತಾ ಇರ್ತಾರಲ್ಲ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಅವ್ರಿಗೆ ಏನಾದ್ರು ಸಲಹೆ ಬೇಕು ಹೇಳಿದ್ರೆ ಸಲಹೆ ಬೇಕು ಹೇಳಿದ್ರೆ ಅವರು ಸಲಹೆಯನ್ನ ಯಾರ ಹತ್ರ ಕೇಳ್ಬೇಕು ಸುಪ್ರೀಂ ಕೋರ್ಟ್ ಹತ್ರ ಕೇಳ್ಬೇಕು ಏನತ್ರ ಯಾರ ಹತ್ರ ಕೇಳ್ಬೇಕು ರಾಷ್ಟ್ರಪತಿಯವರು ಏನಾದ್ರೂ ಅವ್ರಿಗೆ ಸಲಹೆ ಬೇಕು ಅಂತ ಹೇಳಿದ್ರೆ ಆರ್ಟಿಕಲ್ ನೂರ ನಲ್ವತ್ ಮೂರ ಪ್ರಕಾರ ಆರ್ಟಿಕಲ್ ಒನ್ ಫೋರ್ ತ್ರೀ ಮುಖಾಂತರ ಸುಪ್ರೀಂ ಕೋರ್ಟ್ ಹತ್ರ ಏನಂತ ಹೇಳಿದ್ರೆ ಸಲಹೆ ಕೇಳ್ಬೇಕು ಇದನ್ ಸಲಹೆಯನ್ನು ಡೈರೆಕ್ಟ್ ಆಗಿ ರಾಷ್ಟ್ರಪತಿ ಬಂದ್ ಕೇಳಂಗಿಲ್ಲ ಇದನ್ ಯಾರಂತ ಹೇಳಿದ್ರೆ ರಾಷ್ಟ್ರಪತಿಯ ಆ ಮುಖ್ಯಸ್ಥನಾಗಿ ರಾಷ್ಟ್ರಪತಿ ಮುಖ್ಯಸ್ಥನಾಗಿ ಯಾರು ಹೇಳಿದ್ರೆ ಅಟಾರ್ನಿ ಜನರಲ್ ಸುಪ್ರೀಂ ಕೋರ್ಟ್ ಹತ್ರ ಸಲಹೆ ಕೇಳಿ ಮತ್ತೇನ್ ಅಂತ ಹೇಳಿದ್ರೆ ರಾಷ್ಟ್ರಪತಿ ಹೋಗಿ ಹೇಳ್ತಾನ ಸೊ ಅಟಾರ್ನಿ ಜನರಲ್ ಕೆಲಸ ಏನಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಹತ್ರ ಸಲಹೆ ಕೇಳ್ಕೊಂಡು ಸಲಹೆ ತಗೊಂಡು ರಾಷ್ಟ್ರಪತಿಗೆ ಹೋಗಿ ಹೇಳೋದು ಇದನ್ನ ಅರ್ಥ ಮಾಡ್ಕೊಡ್ರ ಆ ರಾಷ್ಟ್ರಪತಿ ಅಂತಂದ ಹೇಳಿದ್ರೆ ನೀವು ಹುಡುಗರು ರಾಷ್ಟ್ರಪತಿ ಅಂತಂದ ಹೇಳಿದ್ರೆ ಹುಡುಗರು ಪ್ರಾಬ್ಲಮ್ ಅಂತ ಬಂತು ಅಂತಂದ್ರೆ ಅದು ಹುಡುಗಿಯರ್ ಅಂತ ಹೇಳ್ತಿವಿ ಹಾ ಜಸ್ಟ್ ನೆನ್ಪಿಟ್ಕೊಡ್ರಿ ಯಾರು ಇದು ಆಗ ಹೋಗ್ಬೇಡ್ರ ಆಗಕ್ ಹೋಗ್ಬೇಡ್ರಿ ಸೊ ಎಲ್ರು ಹೇಳ್ತಾರೆ ಗೊತ್ತೈತೆ ಒನ್ ಫೋರ್ ತ್ರೀ ಅಂತ ಹೇಳಿದ್ರೆ ನಿಮ್ಗೆಲ್ರಿಗೂ ಗೊತ್ತೈತೆ ಐ ಲವ್ ಯು ಒನ್ ಫೋರ್ ತ್ರೀ ಅಂದ್ರೆ ಏನು ಐ ನಿಮ್ಗೆ ಎಲ್ಲರಿಗೂ ಈಸಿ ಏನಿದೆ ಸರ್ ಒನ್ ಫೋರ್ ತ್ರೀ ಹೇಳಿದ್ರೆ ಐ ಲವ್ ಯು ಅದನ್ನ ನೆನ್ಪಿಟ್ಟು ಕೊಡ್ರಿ ಒನ್ ಫೋರ್ ತ್ರೀ ಅಂತ ಹೇಳಿದ್ರೆ ನಿಮ್ಗೆ ದೋಸ್ಗಳು ಹೇಳ್ತಿರ್ತಾರೆ ದೋಸ್ತ್ಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಅನ್ ಕೊಡ್ರಿ ಹಾ ನಿಮಗ ಹೇಳದ ಲೋ ಲವ್ ಮಾಡಕ್ ಹೋಗೋಣ ಲವ್ ಮಾಡಿದೆ ಅಂತಂದ್ರೆ ಸಾಯ್ತಿ ರಾಕ್ ಖರ್ಚಾಗದೈತಿ ಟೈಮ್ ವೇಸ್ಟ್ ಆಗ್ತೈತಿ ಸೊ ಆರ್ ತಿಂಗಳು ಏಳ್ ತಿಂಗ್ಳ ತಕ ನಿನ್ ಜೊತೆ ಇರ್ತಾಳು ಅದಾದ ನಂತರ ನೆಕ್ಸ್ಟ್ ನಿನ್ ಜೊತೆ ಬಾಯಣ್ಣ ಅಥವಾ ನನಗಿಂತ ಚಲೋ ಅಂತ ಹುಡುಗಿ ಸಿಗುತ್ತಾಳು ಅಂತಂದೇಳಿ ಹೊರಟೋಗ್ತಾಳು ಅಂದ್ರೆ ಒನ್ ಫೋರ್ ತ್ರೀ ಐ ಲವ್ ಯು ಅಂತ ಹೇಳಿಬಿಟ್ಟು ಹೋಗ್ತಾಳು ಅಂತಂದೇಳಿ ದೋಸ್ತುಗಳು ಅಂದ್ರೆ ಸುಪ್ರೀಂ ಕೋರ್ಟ್ ಏನಂತ ಹೇಳಿದ್ರೆ ರಾಷ್ಟ್ರಪತಿಗೆ ಸಲಹೆ ಕೊಡುತ್ತ ಅಂದ್ರೆ ದೋಸ್ತುಗಳು ನಿಮ್ಗೆ ಹೆಂಗ್ ಸಲಹೆ ಕೊಡ್ತಾರಲ್ಲ ಹಂಗ್ ಇಲ್ಲಿ ನೆನ್ಪಿಟ್ಕೊಟ್ರು ಒನ್ ಫೋರ್ ತ್ರೀ ಏನಂತ ಹೇಳಿದ್ರೆ ನಿಮ್ಗೆ ನೆನ್ಪು ಬರ್ಬೇಕೇನೋ ಆ ರಾಷ್ಟ್ರಪತಿ ಲವ್ ಮಾಡಾಕ ಸುಪ್ರೀಂ ಕೋರ್ಟ್ ಹತ್ರ ಸಲಹೆ ಕೇಳತ್ತ ಒನ್ ಫೋರ್ ತ್ರೀ ಆರ್ಟಿಕಲ್ ಒನ್ ಫೋರ್ ತ್ರೀ ಮುಖಾಂತರ ಸೊ ಇದ್ರ ನಡುವೆ ಏನ್ ಬರತ್ತಲ್ಲ ಅಟಾರ್ನಿ ಜನರಲ್ ಅಟಾರ್ನಿ ಜನರಲ್ ಅಂತಂದ್ರೆ ಜಸ್ಟ್ ಸಿಂಪಲ್ ಏನೋ ಒಂದ್ ಹೇಳ ನೆನ್ಪಿಟ್ಕೊಳಕ ನೆನ್ಪಿಟ್ಕೊಟ್ರ ಅದನ್ನ ಮತ್ ಸೀರಿಯಸ್ ಆಯ್ತು ತಗೊಂಡ್ರ ಸರ್ ಹಿಂಗ್ ಹೇಳಿ ಲವ್ ಮಾಡಿ ಏನ್ ಮಾಡ್ತೀರಿ ಹ ಸೊ ಅದನ್ನ ಏನಂತ ಹೇಳಿದ್ರೆ ಅದೇ ಪ್ರೀತಿಯನ್ನ ನಿಮ್ ತಂಗಿಗೋ ಅಥವಾ ಅಕ್ಕನ್ಗೋ ಅಥವಾ ಅಮ್ಮನ್ಗೋ ಕೊಡ್ರಿ ಎಷ್ಟ್ ಚಂದ್ ನೋಡ್ಕೋತಾರ ನೋಡ್ರಿ ಸರ್ ಲವ್ ಫೇಲ್ಯೂರ್ ಅಂತ ಕೇಳ್ಯಾರ ಅದಿನ್ನು ಚಾನ್ಸ್ ಸಿಕ್ಕಿಲ್ಲ ನನ್ಗೆ ಎಸ್ ನೆಕ್ಸ್ಟ್ ನೋಡೋಣ ನೋಡ್ರಿ ಇವಾಗ ನಾವು ಆರ್ಟಿಕಲ್ ಐವತ್ತೆರಡು ನೋಡ್ಕೊಂಡ್ವಿ ನಾನು ಎಷ್ಟೊಂದು ಆರ್ಟಿಕಲ್ಸ್ ಮಿಡಲ್ ಮಿಡಲ್ ಹೇಳ್ಕೊತ ಹೋಗ್ತೀನಿ ನಮ್ಗೆ ಈ ತರ ಬರಂಗಿಲ್ರಿ ಹೆಂಗ್ ಹೆಂಗ್ ಹೇಳ್ಬೇಕಂದ್ರೆ ಸೊ ಎಲ್ರ ತರ ಆರ್ಟಿಕಲ್ ಐವತ್ತೆರಡು ಐವತ್ ಮೂರು ಐವತ್ನಾಲ್ಕು ಐವತ್ತೈದು ಈ ತರ ಹೇಳಂಗಿಲ್ಲ ಅಲ್ಲಿ ಯಾವ್ಯಾವ್ದು ಬರುತ್ತೋ ಅಲ್ಲಲ್ಲಿ ಹೇಳ್ಕೊತ ಹೋಗೋದಷ್ಟೆ ಅದ್ ನೆನ್ಪಿಡ್ತಿದ್ವಿ ಈವಾಗ ಯಾವ್ಯಾವ್ದು ಹೇಳಿದ್ವಿ ಆರ್ಟಿಕಲ್ ಐವತ್ತೆರಡು ಅಂದ್ರೆ ಏನ್ರೋ ಬೇಕು ನಿಮ್ ಮನ್ಯಾಗೊಬ್ಬ ಹೆಡ್ ಬೇಕು ಅದೇ ಏನ ರಾಷ್ಟ್ರಪತಿ ನಿಮ್ಮ ಅಪ್ಪ ಇದ್ದಂಗೆ ಆ ಸೊ ಅದಾದ ನಂತರ ನೆಕ್ಸ್ಟ್ ಏನು ನೆಕ್ಸ್ಟ್ ಏನ್ ಹೇಳಿದ್ವಿ ಆರ್ಟಿಕಲ್ ಒನ್ ಫೋರ್ ತ್ರೀ ಲವ್ ಮಾಡಕ್ ಹೊಂಟೇರಿ ಒನ್ ಫೋರ್ ತ್ರೀ ಸೊ ರಾಷ್ಟ್ರಪತಿಯವರೇನಂತ ಹೇಳಿದ್ರೆ ಸಲಹೆ ಕೇಳ್ತಾರೆ ಯಾರ ಹತ್ರ ಸುಪ್ರೀಂ ಕೋರ್ಟ್ ಹತ್ರ ನನ್ಗ್ ಲವ್ ಆಗತ್ತಿಲ್ಲ ನನ್ಗ್ ಲವ್ ಬೇಕು ಅಂತ ಹೇಳಿ ಏನೋ ಒಂದ್ ನೆನ್ಪಿಟ್ಕೊಡ್ರಿ ಎಸ್ ಆರ್ಟಿಕಲ್ ಎಪ್ಪತ್ತಾರು ಬರತ್ತ ಆರ್ಟಿಕಲ್ ಎಪ್ಪತ್ತಾರ ಮುಖಾಂತರ ಏನಂತಂದ್ರೆ ಅಟಾರ್ನಿ ಜನರಲ್ ನೇಮಕ ಆಗ್ತಾರ ಸೊ ರಾಷ್ಟ್ರಪತಿಯವರು ಅಟಾರ್ನಿ ಜನರಲ್ ನೇಮಕ ಮಾಡ್ತಾರ ಅದ್ ಯಾವ್ ಆರ್ಟಿಕಲ್ ಹೇಳತ್ತ ಆರ್ಟಿಕಲ್ ಎಪ್ಪತ್ತಾರ ಹೇಳತ್ತ ನೆನ್ಪಿಟ್ಕೊಡ್ರಿ ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಸೊ ಇಲ್ಲೇ ಹೇಳ್ಬಿಡೋಣ ಸೊ ಅಟಾರ್ನಿ ಜನರಲ್ ನಮ್ಮ ದೇಶಕ್ಕೊಬ್ಬ ಹೇಳಿದ್ರೆ ಅಟಾರ್ನಿ ಜನರಲ್ ಬೇಕು ಇವ್ರೇನಂತ ಹೇಳಿದ್ರೆ ಭಾರತ ದೇಶದ ಮೊದಲ ಕಾನೂನು ಸದಸ್ಯ ಹೇಳ್ತಿ ಸೊ ಮೊದಲ ಕಾನೂನು ಸದಸ್ಯ ಸೊ ಹಲವಾರು ಕಾನೂನು ಸದಸ್ಯರು ಬರ್ತಾರೆ ಅದರಲ್ಲಿ ಮೊದಲ ಈಗ ಹೆಂಗ್ ಪ್ರಥಮ ಪ್ರಜೆ ಹೇಳ್ತೀವಲ್ಲ ಹಂಗ ಕಾನೂನಿನ ಒಳಗಡೆ ಮೊದಲ ಕಾನೂನು ಸದಸ್ಯ ಅಥವಾ ಅಂತ ಯಾರನ್ನ ಹೇಳ್ತೀವಿ ಅಟಾರ್ನಿ ಜನರಲ್ ಅಂತ ಹೇಳ್ತಿವಿ ಅಥವಾ ಕಾನೂನಿನ ಹೆಡ್ ಸೊ ನಮ್ಮ ಭಾರತ ದೇಶದ ಕಾನೂನಿನ ಹೆಡ್ ಯಾರು ಇರ್ತಾರ ಅಂತಂದ್ರೆ ಅಟಾರ್ನಿ ಜನರಲ್ ಇರ್ತಾರ ಸೊ ಇವ್ರನ್ನ ಯಾರ ನೇಮಕ ಮಾಡ್ತಾರ ಅಂತಂದ್ರೆ ನೆನ್ಪಿಟ್ಕೊಡ್ರಿ ಹಿಂಗ ಬರ್ಕೊಡ್ರಿ ಇದೇ ತರ ರೌಂಡ್ ರೌಂಡ್ ಹಾಕೊಂಡ ಬರ್ಕೊಡ್ರಿ ಇವ್ರನ್ನ ಯಾರ ನೇಮಕ ಮಾಡ್ತಾರ ಅಂತಂದ್ರೆ ರಾಷ್ಟ್ರಪತಿಯವ್ರ ನೇಮಕ ಮಾಡ್ತಾರ ಸೊ ಯಾವ್ ಆರ್ಟಿಕಲ್ ಮುಖಾಂತರ ನೇಮಕ ಮಾಡ್ತಾರ ಆರ್ಟಿಕಲ್ ಎಪ್ಪತ್ತಾರ ಮುಖಾಂತರ ನೇಮಕ ಮಾಡ್ತಾರ ಆರ್ಟಿಕಲ್ ಎಪ್ಪತ್ತಾರ ಮುಖಾಂತರ ರಾಷ್ಟ್ರಪತಿಯವರು ಅಟಾರ್ನಿ ಜನರಲ್ ಅನ್ನ ನೇಮಕ ಮಾಡ್ತಾರ ಸೊ ಇದೇನಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಸೊ ಇವ್ರದ್ ಕೆಲಸ ಏನು ಅಟಾರ್ನಿ ಜನರಲ್ ಕೆಲಸ ಹೇಳಿದ್ರೆ ಕಾನೂನು ಸಲಹೆಗಳನ್ನ ಕೊಡೋದು ಯಾರಿಗೆ ರಾಷ್ಟ್ರಪತಿಗೆ ಕಾನೂನು ಸಲಹೆಗಳನ್ನ ಯಾರಿಗಾದ್ರೂ ಕೊಡ್ಬೋದು ಅವರು ರಾಷ್ಟ್ರಪತಿಗೆ ಅಂತ ಅಲ್ಲ ಈ ಗೌರ್ಮೆಂಟ್ ಹುದ್ದೆಗಳಾಗಿರ್ಬೋದು ಗವರ್ಮೆಂಟ್ ಸಂಸ್ಥೆಗಳು ಏನ್ ಬರ್ತಾವಲ್ಲ ಆಫೀಸ್ ಏನಂತ ಎಲ್ರಿಗೇನಂತಂದ್ ಹೇಳಿದ್ರೆ ಸಲಹೆಗಳನ್ನ ಕೊಡೋದು ಯಾರ ಕೆಲಸ ಅಂದ್ರೆ ಅಟಾರ್ನಿ ಜನರಲ್ ಕೆಲಸ ಸೊ ಇಷ್ಟೇನಂತಂದ್ರೆ ನೆನ್ಪಿಟ್ಕೋಬೇಕು ನೆಕ್ಸ್ಟ್ ನೋಡ್ರಿ ಆರ್ಟಿಕಲ್ ಐವತ್ ಮೂರೇನು ಹೇಳುತ್ತ ಆರ್ಟಿಕಲ್ ಐವತ್ಮೂರ ಏನ್ ಹೇಳತ್ತಂತಂದ್ ಹೇಳಿದ್ರ ಸೊ ಕಾರ್ಯನಿರ್ವಾಹಕದ್ ಹೆಡ್ ಅಂತಂದು ಹೇಳುತ್ತ ರಾಷ್ಟ್ರಪತಿಯವರೇನಂತ ಹೇಳಿದ್ರೆ ಕಾರ್ಯನಿರ್ವಾಹಕದ್ ಹೆಡ್ ಹೇಳುತ್ತೆ ಇದು ಇದೊಂದೇನು ಇಂಪಾರ್ಟೆಂಟ್ ಇಲ್ಲ ಈ ಆರ್ಟಿಕಲ್ ಏನಂತ ಆರ್ಟಿಕಲ್ ಐವತ್ತೆರಡು ಆರ್ಟಿಕಲ್ ನೂರ ಅಲ್ವತ್ಮೂರು ನೂರ ಸೊ ಆರ್ಟಿಕಲ್ ಎಪ್ಪತ್ತಾರು ತುಂಬಾ ಇಂಪಾರ್ಟೆಂಟ್ ಆರ್ಟಿಕಲ್ ಐವತ್ ಮೂರೇನು ಸೊ ಇವ್ರ ಹೆಡ್ ಕಾರ್ಯನಿರ್ವಾಹಕದ ಹೆಡ್ ಯಾರು ಅಂತ ಹೇಳಿದ್ರ ಒಟ್ಟು ಕಾರ್ಯನಿರ್ವಾಹಕದ ಅಧಿಕಾರವನ್ನ ಏನಂತಂದು ಹೇಳಿದ್ರೆ ರಾಷ್ಟ್ರಪತಿ ಅವ್ರು ಕೊಡ್ತಾರ ಅಥವಾ ಕಾರ್ಯನಿರ್ವಾಹಕದ ಹೆಡ್ ಅಂತ ಅಂದ ಹೇಳ್ತಿವಿ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಆರ್ಟಿಕಲ್ ಎಪ್ಪತ್ನಾಲ್ಕ ತುಂಬಾ ಇಂಪಾರ್ಟೆಂಟ್ ಆರ್ಟಿಕಲ್ ಎಪ್ಪತ್ನಾಲ್ಕ ಏನಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಏನಂತ ಹೇಳತ್ತಂತ ಹೇಳಿದ್ರೆ ರಾಷ್ಟ್ರಪತಿಯವರಿಗೆ ಹೆಲ್ಪ್ ಮಾಡಾಕ ಪ್ರಧಾನ ಮಂತ್ರಿ ಮತ್ತು ಮಂತ್ರಿ ಮಂಡಲ ಬೇಕು ಹೇಳತ್ತ ಮಂತ್ರಿ ಮಂಡಲ ಅಂತಂದ್ರೆ ಕ್ಯಾಬಿನೆಟ್ ಹೇಳ್ತೀವಿ ಸೊ ಇವಾಗ ಏನಂತಂದ್ ಹೇಳಿದ್ರೆ ಜೀವನ ನಡಿಬೇಕಂತ ಹೇಳಿದ್ರೆ ಸೊ ಅಪ್ಪ ಒಬ್ಬ ಇರಂಗಿಲ್ಲ ಅಪ್ಪನ ಜೊತೆಗೆ ಏನಂತಂದು ಹೇಳಿದ್ರೆ ಅವ್ರ ಅಂತಂಬ್ರು ಅದಾದ್ರ ಮಕ್ಕಳು ಹೆಂಡತಿ ಎಲ್ಲಾ ಇರ್ಬೇಕಲ್ಲ ಸೇಮ್ ಅದೇ ತರ ರಾಷ್ಟ್ರಪತಿ ಅವರು ಒಬ್ಬರಿಗೆ ಏನಂತಂದು ಹೇಳಿದ್ರೆ ಸೊ ಎಲ್ಲಾನು ಆಡಳಿತ ನಡ್ಸಕ್ಕಂಗಿಲ್ಲ ಅವ್ರಿಗೆ ಹೆಲ್ಪ್ ಮಾಡಾಕ್ ಯಾರ ಇರ್ಬೇಕು ಪ್ರಧಾನ ಮಂತ್ರಿ ಮಂತ್ರಿ ಮಂಡಲ ಬೇಕು ಕ್ಯಾಬಿನೆಟ್ ಪ್ರಧಾನ ಮಂತ್ರಿ ಮತ್ತು ಮಂತ್ರಿ ಮಂಡಲ ಬೇಕು ಹೇಳಿ ಯಾವ ಆರ್ಟಿಕಲ್ ಹೇಳತ್ತ ಆರ್ಟಿಕಲ್ ಎಪ್ಪತ್ನಾಲ್ಕ ಹೇಳತ್ತ ಏನ್ ಹೇಳಿದ್ರೆ ಆರ್ಟಿಕಲ್ ಎಪ್ಪತ್ನಾಲ್ಕ ಅಂತ ಹೇಳತ್ತ ಸೊ ಪ್ರಧಾನ ಮಂತ್ರಿ ಏನಂತ ಹೇಳಿದ್ರೆ ಕ್ಯಾಬಿನೆಟ್ ಹೆಡ್ ಇರ್ತಾರ ಪ್ರಧಾನ ಮಂತ್ರಿ ಏನಂತ ಹೇಳಿದ್ರೆ ಮಂತ್ರಿ ಮಂಡಲದ ಹೆಡ್ ಆಗಿರ್ತಾರ ಸೊ ಇಷ್ಟೇನಂತ ಹೇಳಿದ್ರೆ ನೀವು ನೆನ್ಪಿಟ್ಕೋಬೇಕು ಸೊ ಇಲ್ಲಿ ಏನಾಗೈತಂತ ಹೇಳಿದ್ರೆ ಪ್ರಧಾನ ಮಂತ್ರಿ ನೇತೃತ್ವದ ಕ್ಯಾಬಿನೆಟ್ ಏನ್ ನಾನು ಹೇಳಿಲ್ಲ ಪ್ರಧಾನ ಮಂತ್ರಿ ಮತ್ತು ಅವ್ರದ್ ಮಂತ್ರಿ ಮಂಡಲ ಏನಂತ ಹೇಳಿದ್ರೆ ಸೊ ರಾಷ್ಟ್ರಪತಿಯವ್ರಿಗೆ ಹೇಳಿದ್ರೆ ಸಲಹೆ ಕೊಡಾಕಿರತ್ತ ಆಡಳಿತದೊಳಗಡೆ ಇದನ್ನ ಯಾವಾಗ ಹೇಳಿದ್ರೆ ಸೊ ನಲ್ವತ್ತೆರಡನೇ ತಿದ್ದುಪಡಿ ನಲ್ವತ್ತೆರಡನೇ ತಿದ್ದುಪಡಿ ಹತ್ತೊಂಬತ್ ನೂರ ಎಪ್ಪತ್ತಾರಲ್ಲಿ ಏನ್ ಮಾಡ್ತಾರ ಹೇಳಿದ್ರೆ ಸೇರಿಸ್ತಾರ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳಾಗ್ತಾವ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಆರ್ಟಿಕಲ್ ಐವತ್ನಾಲ್ಕೇನ್ ಹೇಳುತ್ತೆ ಅಂತ ಹೇಳಿದ್ರೆ ಆರ್ಟಿಕಲ್ ಐವತ್ನಾಲ್ಕು ಸೊ ಇಲ್ಲೇ ಬಿಟ್ಟುಕೊಡ್ರಿ ಅರ್ವತ್ ಆರ್ಟಿಕಲ್ ಐವತ್ನಾಲ್ಕ ಏನಂತ ಹೇಳತ್ತಂದ್ರೆ ಚುನಾವಣೆ ಬಗ್ಗೆ ಹೇಳ್ತಾರ ರಾಷ್ಟ್ರಪತಿ ಅವರನ್ನ ರೀತಿಯಾಗಿ ಚುನಾವಣೆ ಮುಖಾಂತರ ಆಚರಣೆ ಮಾಡ್ತಾರೆ ಸೆಲೆಕ್ಷನ್ ಮಾಡ್ತಾರ ಹಿಂಗ್ ನೋಡ್ರಿ ಎಲ್ಲಾ ಮಂತ್ರಿ ಮತ್ತು ಎಂ ಎಲ್ ಎಂ ಪಿ ಹೆಂಗ್ ಮಾಡ್ತಿವಿ ಮುಖಾಂತರ ಮಾಡ್ತೀವಿ ಸೊ ಇವರೆಲ್ಲಾ ಎಮ್ ಎಲ್ ಎಂ ಪಿ ಗಳು ಹೋಗ್ತಾರ ಎಲ್ಲಿ ಹೋಗ್ತಾರೋ ಲೋಕಸಭೆ ಹೋಗ್ತಾರೋ ಅದಾದ ನಂತರ ರಾಜ್ಯಸಭೆ ಹೋಗ್ತಾರೋ ಎಲ್ರಿಗೊತ್ತೈತಿ ಎಮ್ ಎಲ್ ಎಂ ಪಿಗಳು ಸೊ ಎಲ್ಲೆಲ್ಲಿ ಹೋಗ್ತಾರಲ್ಲ ವಿಧಾನಸಭೆಗೆ ಹೋಗ್ತಾರ ವಿಧಾನ ಪರಿಷತ್ಗೆ ಹೋಗ್ತಾರ ವಿಧಾನಸಭೆ ಮತ್ತು ಇಲ್ಲಿ ನೋಡ್ರಿ ಲೋಕಸಭೆ ಮತ್ತು ರಾಜ್ಯಸಭೆ ಇದೇನು ಸೆಂಟ್ರಲ್ ಗವರ್ಮೆಂಟ್ ಸೊ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಏನಿದು ಸ್ಟೇಟ್ ಗವರ್ಮೆಂಟ್ ಸೊ ಇಲ್ಲಿ ರಾಷ್ಟ್ರಪತಿಯವ್ರನ್ನ ಸೆಲೆಕ್ಷನ್ ಮಾಡಕ್ಕೆ ಯಾರ ಇರ್ತಾರ ಸೊ ಯಾರ್ಯಾರು ಇರ್ತಾರಪ್ಪ ಹೇಳಿದ್ರೆ ಆರ್ಟಿಕಲ್ ಐವತ್ನಾಲ್ಕರ ಮುಖಾಂತರ ಏನ್ ಹೇಳ್ತೀವ ಅಂತಂದ್ರೆ ಆರ್ಟಿಕಲ್ ಐವತ್ನಾಲ್ಕ ಏನ್ ಹೇಳತ್ತಂದ್ರೆ ರಾಷ್ಟ್ರಪತಿಯ ಚುನಾವಣೆ ಬಗ್ಗೆ ಹೇಳತ್ತ ಸೊ ಯಾರು ಚುನಾವಣೆಯಲ್ಲಿ ಅಂತಂದ ಹೇಳಿದ್ರ ರಾಜ್ಯಸಭೆಯ ಸದಸ್ಯರು ಇರ್ತಾರ ರಾಜ್ಯಸಭೆಯ ಸದಸ್ಯರು ಏನಂತಂದ್ ಹೇಳಿದ್ರೆ ಈಗ ನಾವೆಲ್ಲರೂ ಸೇರ್ಬಿಟ್ಟು ಏನ್ ಮಾಡ್ತೀವಿ ಎಮ್ ಎಲ್ ಎಂ ಪಿಗಳನ್ನ ಸೆಲೆಕ್ಷನ್ ಮಾಡ್ತೀವಲ್ಲ ಸೇಮ್ ಅದೇ ತರ ರಾಜ್ಯಸಭೆಯ ಸದಸ್ಯರು ಇವ್ರೇನ್ ಮಾಡ್ತಾರ ಅಂತ ಹೇಳಿದ್ರೆ ವೋಟಿಂಗ್ ಆಗ್ತಾರ ಯಾರು ನಮಗ್ ಪ್ರೆಸಿಡೆಂಟ್ ಬೇಕು ಅಂತಂದ್ರೆ ಇವರಲ್ಲೂ ಏನಂತ ಹೇಳಿದ್ರೆ ಒಂದ್ ಇಬ್ರು ನಾವು ಮೂರ್ ಜನ ಏನಂತ ಹೇಳಿದ್ರೆ ಇಲೆಕ್ಷನ್ ನಿಲ್ತಾರ ನಾನ್ ಪ್ರೆಸಿಡೆಂಟ್ ಆಗ್ಬೇಕಂತ ಹೇಳಿ ರಾಜ್ಯಸಭೆಯ ಸದಸ್ಯರು ಏನ್ ಮಾಡ್ತಾರ ಅಂತಂದ್ರೆ ವೋಟಿಂಗ್ ಆಗ್ತಾರ ಮತ್ತ್ ಯಾರಾಗ್ತಾರ ಲೋಕಸಭೆ ಸದಸ್ಯರು ವೋಟಿಂಗ್ ಆಗ್ತಾರ ಲೋಕಸಭೆ ಸದಸ್ಯರು ಏನ್ ಮಾಡ್ತಾರಂತಂದು ಹೇಳಿದ್ರೆ ವೋಟಿಂಗ್ ಹಾಕ್ತಾರ ಅದಾದ ನಂತರ ಮಸ್ತ್ ಯಾರ ಹಾಕ್ತಾರ ಇವಾಗ ನೋಡ್ರಿ ಭಾರತದಲ್ಲಿರುವ ಎಲ್ಲಾ ರಾಜ್ಯಗಳು ರಾಜ್ಯಗಳು ರಾಜ್ಯಗಳೇನು ಬರ್ತಾವಲ್ಲ ಎಲ್ಲಾ ರಾಜ್ಯಗಳದ್ದು ವಿಧಾನಸಭೆ ಸದಸ್ಯರು ಏನ್ಪಿಟ್ಕೊಳ್ರಿ ಎಲ್ಲಾ ರಾಜ್ಯದ ವಿಧಾನಸಭೆ ಸದಸ್ಯರು ಏನ್ ಅಂತಂದ ಹೇಳಿದ್ರೆ ಓಟಂಗ್ ಹಾಕ್ತಾರ ಸೊ ಅದ್ರ ಜೊತೆಗೆ ಏನಂತ ಹೇಳಿದ್ರೆ ರಾಜ್ಯಗಳಾಯ್ತಾ ಯೂನಿಯನ್ ಟೆರಿಟರಿ ಕೇಂದ್ರಾಡಳಿತ ಪ್ರದೇಶಗಳು ಬರ್ತಾವಲ್ಲ ಯಾವ ಕೇಂದ್ರಾಡಳಿತ ಪ್ರದೇಶಗಳು ಡೆಲ್ಲಿ ಮತ್ತು ಪುದುಚೇರಿ ದೆಹಲಿ ಮತ್ತು ಪಾಂಡಿಚೇರಿ ದೆಹಲಿ ಮತ್ತು ಪಾಂಡಿಚೇರಿ ಏನೈತಲ್ಲ ಈ ಎರಡದಲ್ಲಿ ಏನಂತಂದ್ ಹೇಳಿದ್ರೆ ವಿಧಾನಸಭೆ ಐತೆ ಈ ವಿಧಾನಸಭೆಯ ಸದಸ್ಯರು ಕೂಡ ಏನ ಮಾಡ್ತಾರಂತಂದ ಹೇಳಿದ್ರೆ ರಾಷ್ಟ್ರಪತಿ ಚುನಾವಣೆಗೆ ವೋಟಿಂಗ್ ಆಗ್ತಾರೆ ಯಾರು ಯಾರು ಸೇರಿ ರಾಷ್ಟ್ರಪತಿಯನ್ನ ಸೆಲೆಕ್ಷನ್ ಮಾಡ್ತಾರೋ ಸರ್ ರಾಜ್ಯಸಭೆ ಸದಸ್ಯರು ಲೋಕಸಭೆ ಸದಸ್ಯರ ಅದಾದ ನಂತರ ಎಲ್ಲಾ ರಾಜ್ಯಗಳ ವಿಧಾನಸಭೆ ಸದಸ್ಯರು ಅದಾದ ನಂತರ ನೆಕ್ಸ್ಟ್ ದೆಹಲಿ ಮತ್ತು ಪಾಂಡಿಚೇರಿಯ ವಿಧಾನಸಭಾ ಸದಸ್ಯರು ಏನ್ ಅಂದ್ರೆ ರಾಷ್ಟ್ರಪತಿ ಚುನಾವಣೆ ಒಳಗಡೆ ಇರ್ತಾರ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ರಾಷ್ಟ್ರಪತಿಯ ಚುನಾವಣಾ ಕಾಲೇಜು ಅಂತ ಕರಿತೀವಿ ನೆನ್ಪಿಟ್ಗಳು ಇಷ್ಟೇ ನೆನ್ಪಿಟ್ಕೊಳ್ಳಿ ಆರ್ಟಿಕಲ್ ಐವತ್ನಾಲ್ಕ ಏನು ಹೇಳುತ್ತೆ ಚುನಾವಣೆ ಬಗ್ಗೆ ಹೇಳುತ್ತೆ ಅದ್ರಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ರಾಜ್ಯಸಭೆ ಸದಸ್ಯರು ಲೋಕಸಭಾ ಸದಸ್ಯರು ಎಲ್ಲಾ ರಾಜ್ಯಗಳ ವಿಧಾನಸಭೆ ಸದಸ್ಯರು ಆಮೇಲೆ ದೆಹಲಿ ಮತ್ತು ಪಾಂಡಿಚೇರಿ ಇಷ್ಟ್ ನೆನ್ಪಿಟ್ವಳು ಸರ್ ಜಮ್ಮು ಕಾಶ್ಮೀರು ಮೊದ್ಲಿತ್ರಿ ಬಟ್ ಆದ್ರೆ ಇದ್ರ ತಗದಾಕಿದ್ದಾರೆ ಜಮ್ಮು ಕಾಶ್ಮೀರ್ ಅದು ಕೇಂದ್ರಾಡಳಿತ ಪ್ರದೇಶ ಮೊದಲು ರಾಜ್ಯ ಇತ್ತಲ್ಲ ಮೊದಲು ರಾಜ್ಯ ಇತ್ತದು ಸೊ ಅದಕ್ಕೂ ಕೂಡ ಏನಂತ ಹೇಳಿದ್ರೆ ವಿಧಾನಸಭೆ ಇತ್ತು ಬಟ್ ಆದ್ರೆ ಇವಾಗ ಚೇಂಜ್ ಮಾಡಿದ್ನ ಏನ್ ಮಾಡಿದಾರ ಎರಡು ಕೇಂದ್ರಾಡಳಿತ ಪ್ರದೇಶಗಳಾಗಿ ಮಾಡಿದಾರ ಜಮ್ಮು ಮತ್ತು ಲಡಾಖ್ ಏನ್ ಮಾಡಿದಾರ ನೋಡ್ರಿ ಅದನ್ನ ನಂಗೆ ಮೆಸೇಜ್ ಹಾಕ ನೋಡ್ರಿ ಇವಾಗ ಏನೇನ್ ಹೇಳಿದ್ವಿ ಆರ್ಟಿಕಲ್ ಐವತ್ತೆರಡು ಏನ್ ಹೇಳಿದ್ವಿ ನೀವು ಮನ್ಷನಾಗ ಅನ್ಕೊಡ್ರಿ ಏನಂದ್ವಿ ಸರ್ ಒಬ್ಬ ರಾಷ್ಟ್ರಪತಿ ಬೇಕ್ರಿ ಏನೋ ಒಬ್ಬ ರಾಷ್ಟ್ರಪತಿ ಬೇಕು ಸೊ ಅದಾದ ನಂತರ ನೆಕ್ಸ್ಟ್ ಯಾವ್ದು ಹೇಳಿದ್ರೆ ಆರ್ಟಿಕಲ್ ಐವತ್ ಮೂರು ಸರ್ ಕಾರ್ಯನಿರ್ವಾಹಕದ ಹೆಡ್ ಎಲ್ಲಾ ಕಾರ್ಯಗಳು ಏನ್ ಮಾಡ್ತಾರಲ್ರಿ ಅವ್ರಗ್ ಹೆಡ್ ಯಾರು ಇರ್ತಾರ್ರಿ ರಾಷ್ಟ್ರಪತಿ ಇರ್ತಾರೆ ಅದಾದ ನಂತರ ನೆಕ್ಸ್ಟ್ ಏನು ಹೇಳಿದಿರಿ ಆರ್ಟಿಕಲ್ ಎಪ್ಪತ್ನಾಲ್ಕು ಸರ್ ಪ್ರಧಾನ ಮಂತ್ರಿ ಮತ್ತು ಮಂತ್ರಿ ಮಂಡಲ ಕ್ಯಾಬಿನೆಟ್ ಸರ್ ಬೇಕ್ರಿ ಯಾರಿಗ್ರಿ ರಾಷ್ಟ್ರಪತಿಗೆ ಹೆಲ್ಪ್ ಮಾಡಕ್ರಿ ರೀ ನಂತರ ಆರ್ಟಿಕಲ್ ಒಂದ್ ನೂರ ನಲ್ವತ್ ಮೂರ ಏನ್ ಹೇಳಿದ್ರಿ ಸರ್ ಸಲಹೆರಿ ರಾಷ್ಟ್ರಪತಿಗೆ ಸುಪ್ರೀಂ ಕೋರ್ಟ್ ಇಂದ ಸಲಹರಿ ಸೊ ಇದನ್ ಮಿಡಲ್ ಯಾರು ಮಾಡ್ತಾರ್ರಿ ಅಟಾರ್ನಿ ಜನರಲ್ ಮಾಡ್ತಾರ ಅಟಾರ್ನಿ ಜನರಲ್ ಹೆಂಗ್ ನೇಮಕ ಮಾಡ್ತೀರಿ ಸರ್ ಆರ್ಟಿಕಲ್ ಎಪ್ಪತ್ತಾರ ಮುಖಾಂತರ ರೀ ಒಬ್ಬ ಅಟಾರ್ನಿ ಜನರಲ್ ಬೇಕ್ರಿ ಅದನ್ನ ಯಾರು ನೇಮಕ ಮಾಡ್ತಾರ ಅಂತ ಹೇಳಿ ರಾಷ್ಟ್ರಪತಿಯವ್ರ ನೇಮಕ ಮಾಡ್ತಾರ ಸೊ ಇಷ್ಟು ಕ್ಲಿಯರ್ ಆಯ್ತಾ ಎಲ್ಲ ಗಳು ನೆನ್ಪಿಟ್ಕೊಡ್ರಿ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಆರ್ಟಿಕಲ್ ಎಪ್ಪತ್ತೊಂದು ತುಂಬಾ ಇಂಪಾರ್ಟೆಂಟ್ ಆಗತ್ತ ಸೊ ಆರ್ಟಿಕಲ್ ಎಪ್ಪತ್ತೊಂದು ಏನಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಸೊ ಇಲ್ಲಿ ನೋಡ್ರಿ ಆ ಇಲ್ಲೇನಂತ ಹೇಳಿದ್ರೆ ಆರ್ಟಿಕಲ್ ಎಪ್ಪತ್ತೊಂದ್ ಏನ್ ಅಂತ ಹೇಳಿದ್ರೆ ಚುನಾವಣೆಗೆ ಏನಾದ್ರೂ ಸಂಬಂಧಿಸಿದ ಏನಾದ್ರೂ ಪ್ರಾಬ್ಲಮ್ಸ್ ಗಳಿತ್ತು ಅಂತಂದ್ರೆ ಸುಪ್ರೀಂ ಕೋರ್ಟ್ ವಿಚಾರಣೆ ಮಾಡುತ್ತೆ ಸೊ ಇಲ್ಲೇನಂತ ಹೇಳಿದ್ರೆ ಆ ಇವಾಗ ರಾಷ್ಟ್ರಪತಿ ಆಗಿರಬಹುದು ಅಥವಾ ಉಪರಾಷ್ಟ್ರಪತಿ ರಾಷ್ಟ್ರಪತಿ ಅಥವಾ ಉಪರಾಷ್ಟ್ರಪತಿಯ ಚುನಾವಣೆಗೆ ಸಂಬಂಧ ಪಟ್ಟಿದ ಏನಾದ್ರು ವಿವಾದಗಳಿದ್ರೆ ಅಥವಾ ಏನಾದ್ರೂ ಕೇಸ್ಗಳಿದ್ರೆ ಅದನ್ನೇನಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಏನ್ ಅಂತ ಹೇಳಿದ್ರೆ ವಿಚಾರಣೆ ನಡೆಸತ್ತ ಅದಾದ ನಂತರ ಯಾವುದು ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಹುದ್ದೆಗಳು ಖಾಲಿ ಇರೋಂಗಿಲ್ಲ ಅಂತ ನೋಡ್ಕೊಳತ್ ಇಷ್ಟ ನೆನ್ಪಿ ಕೊಡಷ್ಟೇ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಯಾರ್ಯಾರ ಅಹ್ ರಾಷ್ಟ್ರಪತಿ ಚುನಾವಣೆ ಒಳಗಡೆ ರಾಷ್ಟ್ರಪತಿ ಚುನಾವಣೆ ಒಳಗಡೆ ಯಾರ್ಯಾರ ಅಹ್ ಭಾಗವಹಿಸಂಗಿಲ್ಲ ಯಾರು ಭಾಗವಹಿಸಂಗಿಲ್ಲ ಆಂಗ್ಲೋ ಇಂಡಿಯನ್ ಸದಸ್ಯರು ಅಂತ ಬರ್ತಾರೆ ನೋಡ್ರಿ ಆಂಗ್ಲೋ ಇಂಡಿಯನ್ ಸದಸ್ಯರು ಅಂತ ಬರ್ತಾರೆ ಇಬ್ರು ಜನ ಬರ್ತಾರೆ ಇವ್ರನ್ನ ತಗದ ಹಾಕಿದ್ದಾರೆ ಇವಾಗ ಸೊ ಅವ್ರೇನಂತಂದ್ ಹೇಳಿದ್ರೆ ಚುನಾವಣೆಗೆ ಬರಂಗಿಲ್ಲ ಆಮೇಲೆ ರಾಜ್ಯಸಭೆ ಸದಸ್ಯರೊಳಗಡೆ ಏನಂತಂದ ಹೇಳಿದ್ರೆ ರಾಜ್ಯಸಭೆ ಸದಸ್ಯರೊಳಗಡೆ ಹನ್ನೆರಡು ಜನ ಸದಸ್ಯರು ಬರ್ತಾರ ನೋಡ್ರಿ ಇವ್ರನ್ನ ಯಾರು ನೇಮಕ ಮಾಡ್ತಾರಂತಂದ ಹೇಳಿದ್ರೆ ರಾಷ್ಟ್ರಪತಿಯವರು ನಿರ್ದೇಶನ ಮಾಡ್ತಾರ ಸೊ ಇವ್ರೇನಂತ ಹೇಳಿದ್ರೆ ಚುನಾವಣೆ ಮುಖಾಂತರ ಏನಂತಂದ್ ಹೇಳಿದ್ರೆ ಇಲೆಕ್ಟ್ ಆಗಿರಲ್ಲ ಸೊ ಇವ್ರನ್ನ ಏನ್ ಮಾಡ್ತಾರಂತಂದ್ರೆ ರಾಷ್ಟ್ರಪತಿಯವರು ಡೈರೆಕ್ಟ್ ಆಗಿ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಇವ್ರನ್ನ ನೇಮಕ ಮಾಡ್ತಾರ ರಾಷ್ಟ್ರಪತಿಯವ್ ನಾಮ ನಿರ್ದೇಶನ ಅಂದ್ರೆ ಈಗ ಹೆಂಗಂತ ಹೇಳಿದ್ರ ಇವಾಗ ನಿಮ್ ಸಾಲಿ ಒಳಗಡೆ ಅಥವಾ ನಿಮ್ ಕಾಲೇಜ್ ಒಳಗಡೆ ಏನಂತ ಹೇಳಿದ್ರೆ ಇವಾಗ ನಿಮ್ ಹೆಡ್ ಮಾಸ್ತರ್ ಬರ್ತಾನ ಅಹ್ ನೀನ್ ಇದಕ್ ಡಿಪಾರ್ಟ್ಮೆಂಟ್ ಹೆಡ್ ಆಗೋ ನೀ ಈ ಡಿಪಾರ್ಟ್ಮೆಂಟ್ ಗೆ ಹೆಡ್ ಆಗೋ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಬಂದ್ ನಾಮ ನಿರ್ದೇಶನ ಮಾಡ್ತಾರ ಗೊತ್ತಾ ಡೈರೆಕ್ಟ್ ಬಂದ್ ಸೆಲೆಕ್ಷನ್ ಮಾಡ್ತಾರ ಹಂಗ ಇಲ್ಲಿ ಹನ್ನೆರಡು ಜನ ರಾಜ್ಯಸಭೆ ಒಳಗಡೆ ಹನ್ನೆರಡು ಜನ ಏನಂತ ಹೇಳಿದ್ರೆ ಸದಸ್ಯರು ರಾಷ್ಟ್ರಪತಿಯಿಂದ ಡೈರೆಕ್ಟ್ ಆಗಿ ನೇಮಕ ಆಗಿರ್ತಾರ ನಾಮ ನಿರ್ದೇಶಿತ ಸದಸ್ಯರಂತ ಕರಿತೀವಿ ತುಂಬಾ ಇಂಪಾರ್ಟೆಂಟ್ ಸೊ ಅವ್ರ ಏನಂತ ಹೇಳಿದ್ರೆ ಭಾಗವಹಿಸಂಗಿಲ್ಲ ಆಮೇಲೆ ವಿಧಾನಸಭೆ ಒಳಗಡೆ ಏನಂತ ಹೇಳಿದ್ರೆ ಅಲ್ಲೂ ಕೂಡ ಒಬ್ಬ ಆಂಗ್ಲೋ ಇಂಡಿಯನ್ ಇರ್ತಾನ ಅವನು ಕೂಡ ಹೊಂದಂಗಿಲ್ಲ ಈಗೆಲ್ಲ ತೆಗ್ದಾಕಿದ್ದಾರೆ ಬಿಡ್ರಿ ಅವ್ರು ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ನಾನು ಹೇಳ್ಬೇಕು ನಿಮ್ಗ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಏನಂತಂದು ಹೇಳಿದ್ರೆ ಎರಡು ಬರ್ತಾವ ಸ್ಟೇಟ್ ಗವರ್ಮೆಂಟ್ ಒಳಗಡೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಹೇಳಿ ಎರಡು ಬರ್ತಾವ ಇವ್ ಎರಡು ಏನಂತಂದ ಹೇಳಿದ್ರೆ ಎಲ್ಲಾ ರಾಜ್ಯಗಳಲ್ಲಿ ಇಲ್ಲ ಸೊ ಕೆಲವೊಂದು ರಾಜ್ಯಗಳಲ್ಲಿ ಮಾತ್ರ ಏನಪ್ಪಾ ಅಂತಂದ ಹೇಳಿದ್ರ ಇವು ಇದಾವ ಅವು ಯಾವ ರಾಜ್ಯಗಳಲ್ಲಿ ಇದಾವ ಹೇಳಿ ತುಂಬಾ ಇಂಪಾರ್ಟೆಂಟ್ ಸೊ ಹೇಳಿದ್ರೆ ಆಂಧ್ರ ಪ್ರದೇಶದೊಳಗಡೆ ಇವಾಗ ಐತಾ ಇಲ್ಲ ಅಂತ ನೀವು ಚೆಕ್ ಮಾಡ್ಬೇಕು ಇರ್ಬೋದು ಇರ್ಲಿಕ್ಕಿಲ್ಲ ರೀಸೆಂಟ್ಲಿ ಏನೋ ಚೇಂಜಸ್ ಆಗೇತ ಆಂಧ್ರ ಪ್ರದೇಶದೊಳಗಡೆ ಏನಂತ ಹೇಳಿದ್ರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡು ಇದಾವ ಅದಾದ ನಂತರ ನೆಕ್ಸ್ಟ್ ಎಲ್ಲಿದಾವ ಅಂತಂದ್ರೆ ಹೇಳಿದ್ರೆ ಬಿಹಾರ್ ಒಳಗಡೆ ಇದಾವ ವಿಧಾನಸಭಾ ವಿಧಾನ ಪರಿಷತ್ ಬಿಹಾರ್ ಒಳಗಡೆ ಆಮೇಲೆ ನಮ್ ಕರ್ನಾಟಕದಲ್ಲೈತೆ ವಿಧಾನಸಭಾ ವಿಧಾನ ಪರಿಷತ್ ಎರಡು ಇದಾವ ಆಮೇಲೆ ನೆಕ್ಸ್ಟ್ ಮಹಾರಾಷ್ಟ್ರ ಒಳಗಡೆ ಏನಂತಂದು ಹೇಳಿದ್ರೆ ವಿಧಾನಸಭಾ ವಿಧಾನ ಪರಿಷತ್ ಐತೆ ಆಮೇಲೆ ನೆಕ್ಸ್ಟ್ ತೆಲಂಗಾಣ ಒಳಗಡೆ ಏನಂತಂದು ಹೇಳಿದ್ರೆ ವಿಧಾನಸಭಾ ವಿಧಾನ ಪರಿಷತ್ ಐತೆ ಆಮೇಲೆ ನೆಕ್ಸ್ಟ್ ಉತ್ತರ ಪ್ರದೇಶ ಹೇಳಿದ್ರೆ ವಿಧಾನಸಭಾ ವಿಧಾನ ಪರಿಷತ್ ಐತೆ ಮೊದಲು ಜಮ್ಮು ಕಾಶ್ಮೀರದಲ್ಲಿ ಇತ್ತು ಅದು ರಾಜ್ಯ ಆಗಿದ್ದಾಗ ಜಮ್ಮು ಕಾಶ್ಮೀರದಲ್ಲಿತ್ತು ಬಟ್ ಅದ್ರ ಅದು ಕೇಂದ್ರಾಡಳಿತ ಪ್ರದೇಶ ಆಗಿರೋದ್ರಿಂದ ಸೊ ಅದನ್ನ ತೆಗೆದ್ ಹಾಕಿದಾರ ಇಲ್ಲಿ ನೋಡ್ರ ತುಂಬಾ ಇಂಪಾರ್ಟೆಂಟ್ ಈಸಿಯಾಗಿ ನೆನ್ಪಿಟ್ಕೊಳ್ದೇನಂತ ಹೇಳಿದ್ರೆ ನಿಮ್ಗೆ ಕೇಳ್ತಾರೆ ಎಷ್ಟು ರಾಜ್ಯಗಳಲ್ಲಿ ಅಂತ ಕೇಳ್ತಾರ ಅದನ್ನ ನೀವು ನೆನ್ಪಿಟ್ಕೋಬೇಕು ಎಷ್ಟ ಸಿಂಪಲ್ ಆಗಿ ನೆನ್ಪಿಟ್ಕೊಡ್ರಿ ಸೊ ಒಂದ್ ಈ ತರ ಏನಂತಂದ ಹೇಳಿದ್ರೆ ನಮ್ಮ ಭಾರತ ದೇಶದ ಏನ್ ಮಾಡ್ರಿ ಹೇಳಿದ್ರೆ ಸೊ ಡೈಗ್ರಾಮ್ ಅನ್ನ ಹಾಕ್ರಿ ಸೊ ಇಲ್ಲಿ ನೋಡ್ರಿ ಎಲ್ಲಾ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಆಲ್ಮೋಸ್ಟ್ ಏನಂತ ಎಲ್ಲಿ ಆಂಧ್ರ ಪ್ರದೇಶ ತೆಲಂಗಾಣ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಏನಂತ ಹೇಳಿದ್ರೆ ವಿಧಾನಸಭಾ ಮತ್ತು ವಿಧಾನ ಪರಿಷತ್ ಎರಡು ಇದಾವ ಎಲ್ಲೆಲ್ಲಿ ನೋಡ್ರಿ ಕರ್ನಾಟಕ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ತೆಲಂಗಾಣ ಸೊ ಕರ್ನಾಟಕ ಆಂಧ್ರ ಪ್ರದೇಶ ಅದಾದ ನಂತರ ನೆಕ್ಸ್ಟ್ ಎಲ್ಲಂತಂದು ಹೇಳಿದ್ರೆ ಬಿಹಾರು ಮತ್ತು ಉತ್ತರ ಪ್ರದೇಶ ನಾರ್ತ್ ಇಂಡಿಯಾದಲ್ಲಿ ಏನಂತ ಹೇಳಿದ್ರೆ ಎರಡೇ ಕಡೆ ಬಿಹಾರ್ ಇದು ಉತ್ತರ ಪ್ರದೇಶ ಮತ್ತು ಬಿಹಾರ್ ಒಳಗಡೆ ಮಾತ್ರ ಇದಾವ ಸೊ ಮೊದಲು ಜಮ್ಮು ಕಾಶ್ಮೀರದಲ್ಲಿ ಇತ್ತು ಬಟ್ ಅದ್ರ ಅದನ್ನ ತಗದು ಹಾಕಿದಾರ ಇಷ್ಟು ಏನಂತ ಹೇಳಿದ್ರೆ ನನಗೆ ಏನಂತ ಹೇಳಿದ್ರೆ ಡೌಟ್ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಐತ ಇಲ್ಲ ಅಂತ ನೋಡ್ಕೊಳ್ಳಿ ಸೊ ತೆಗೆದು ಹಾಕಿರ್ಬೋದು ಇಲ್ಲದೆ ಇರ್ಬೋದು ಯಾಕಂದ್ರೆ ನೀವು ಸರ್ಚ್ ಮಾಡ್ಬೇಕಲ್ಲ ನೀವು ಯಾವಾಗ ಸರ್ಚ್ ಮಾಡ್ತೀರಿ ಅವಾಗ ನೀವು ನೆನ್ಪುಳ್ತಿ ಮೊದಲ್ ಇತ್ತು ಇವಾಗ ಐತಾ ಇಲ್ಲ ಚಕ್ಮ ನೆಕ್ಸ್ಟ್ ನೋಡ್ರಿ ಆರ್ಟಿಕಲ್ ಏನ್ ಹೇಳತ್ತ ಆರ್ಟಿಕಲ್ ಏನ್ ಹೇಳತ್ತ ಅಂತ ಹೇಳಿದ್ರೆ ರಾಷ್ಟ್ರಪತಿ ಆಗಕ ಏನೇನು ಅರ್ಹತೆಗಳಿರ್ಬೇಕು ಅವ್ರು ಭಾರತದ ಪ್ರಜೆ ಆಗಿರ್ಬೇಕು ಆಮೇಲೆ ಕನಿಷ್ಠ ಐವತ್ ಮೂವತ್ತೈದು ಏಜ್ ಆಗಿರ್ಬೇಕು ನೆನ್ಪಿಟ್ಕೊಳ್ರೆ ಇದ್ ಕ್ವಶನ್ ತುಂಬಾ ಸರಿ ಕೇಳಿದ್ರ ರಾಷ್ಟ್ರಪತಿ ಆಗಕ ಕನಿಷ್ಠ ಎಷ್ಟು ವಯಸ್ಸಿರ್ಬೇಕು ಅಂತಂದ್ ಹಾಕಿದಾರ ಮೂವತ್ತೈದ್ ಏಜು ಆಮೇಲೆ ಅಹ್ ಅತಿ ಚಿಕ್ಕ ವಯಸ್ಸಿನಲ್ಲಿ ಪ್ರೆಸಿಡೆಂಟ್ ಆದವ್ರು ಯಾರು ರಾಷ್ಟ್ರಪತಿ ಚಿಕ್ಕ ವಯಸ್ಸಿನಲ್ಲಿ ಆ ಏನು ರಾಷ್ಟ್ರಪತಿ ಆದವ್ರು ಯಾರು ಅಂತಂದೇಳಿ ನನಗ ನೀವು ಮೆಸೇಜ್ ಹಾಕಿರ್ಬೇಕು ಸೊ ಉಳಿದಿದ್ದೆಲ್ಲ ಇವೆಲ್ಲ ಬೇಡ ಜಸ್ಟ್ ಏನಂತಂದ ಹೇಳಿದ್ರೆ ಅದಷ್ಟೇ ಆಮೇಲೆ ನೆಕ್ಸ್ಟ್ ಇನ್ನೊಂದು ತುಂಬಾ ಇಂಪಾರ್ಟೆಂಟು ಆರ್ಟಿಕಲ್ ಅರವತ್ತು ಆರ್ಟಿಕಲ್ ಅರವತ್ತೇನಂತಂದ್ ಹೇಳಿದ್ರೆ ರಾಷ್ಟ್ರ ನಾನು ಇವಾಗ ರಾಷ್ಟ್ರಪತಿಯಾಗಿ ನಾನು ಇಲೆಕ್ಟ್ ಆದ ಸೊ ಇಲೆಕ್ಟ್ ಆದ ನಂತರ ನಾನು ಪ್ರಮಾಣ ವಚನ ಸ್ವೀಕಾರ ಮಾಡ್ಬೇಕಲ್ಲ ನಾನು ಭಾರತದ ಪ್ರಜೆ ನಾನು ಭಗವದ್ಗೀತೆಯಲ್ಲಿ ಪ್ರಮಾಣ ಮಾಡಿ ಹೇಳ್ತೀನಿ ನಾನು ಕರೆಕ್ಟ್ ಆಗಿ ವರ್ಕ್ ಮಾಡ್ತೇನೆ ಅಂತ ಹೇಳಿ ಏನೋ ಒಂದು ನಾನು ಜಸ್ಟ್ ನಿಮ್ಗೆ ಎಕ್ಸಾಂಪಲ್ ಕೊಡಕತ್ತ ಸೊ ಈ ತರ ಏನಂತಂದ ಹೇಳಿದ್ರೆ ಪ್ರಮಾಣ ವಚನ ಪ್ರಮಾಣ ವಚನ ಸ್ವೀಕಾರ ಮಾಡ್ಬೇಕಲ್ಲ ಸಾರಿ ಪ್ರಮಾಣ ವಚನ ಸ್ವೀಕಾರ ಮಾಡ್ಬೇಕಲ್ಲ ಇದನ್ನ ಯಾರ್ ಮಾಡಿಸ್ತಾರು ಅಂತಂದೇಳಿ ಸೊ ರಾಷ್ಟ್ರಪತಿ ನಿಂತ್ಕೊಂಡಿರ್ತಾರ ಈ ತರ ಸೊ ಇವ್ರಿಗೆ ಯಾರು ಬೋಧನೆ ಮಾಡ್ತಾರ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಹೆಡ್ ಯಾರು ಸಿ ಜೆ ಐ ಅಂತ ಹೇಳ್ತೀವಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮುಖ್ಯ ನ್ಯಾಯಾಧೀಶರು ಭಾರತದ ಮುಖ್ಯ ನ್ಯಾಯಾಧೀಶರು ಏನ್ ಮಾಡ್ತಾರ ಮಾಡ್ತಾರಂತಂದೇಳಿದ್ರ ಸೊ ಇವರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿಸ್ತಾರ ಪ್ರಮಾಣ ವಚನ ಸ್ವೀಕಾರ ಮಾಡಿಸ್ತಾರ ಯಾರಿಗೆ ರಾಷ್ಟ್ರಪತಿ ಅವರಿಗೆ ಯಾವ ಆರ್ಟಿಕಲ್ ಮುಖಾಂತರ ಆರ್ಟಿಕಲ್ ಅರವತ್ತರ ಪ್ರಕಾರ ಆರ್ಟಿಕಲ್ ಅರವತ್ತೇನು ಹೇಳತ್ತಂತ ಹೇಳಿದ್ರೆ ರಾಷ್ಟ್ರಪತಿಯವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅದನ್ನ ಯಾರು ಬೋಧನೆ ಮಾಡ್ತಾರ ಮಾಡ್ತಾರಂತಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇವಾಗ ಚೀಫ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇಲ್ಲ ಅಂತಂದು ಹೇಳಿದ್ರೆ ಈಗ ಸಿ ಜಿ ಐ ಇಲ್ರಿ ಸರ್ ಅವಾಗ ಏನ್ ಮಾಡ್ತಾರ ಅವಾಗ ಏನಂತಂದ್ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನಂತ ಹೇಳಿದ್ರೆ ಅವ್ರ ಒಬ್ಬರ ಇರಂಗಿಲ್ಲ ಹಲವಾರು ನ್ಯಾಯಾಧೀಶರು ಇರ್ತಾರ ಅದ್ರಲ್ಲಿ ಹಿರಿಯ ನ್ಯಾಯಾಧೀಶರು ತುಂಬಾ ಹಿರಿಯ ಯಾರು ಇರ್ತಾರಲ್ಲ ಹಿರಿಯ ನ್ಯಾಯಾಧೀಶರು ಏನ್ ರಾಷ್ಟ್ರಪತಿ ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನ ಬೋಧನೆ ಮಾಡ್ತಾರ ಎಸ್ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಆರ್ಟಿಕಲ್ ಐವತ್ತಾರು ಏನ್ ಅಂತಂದ ಹೇಳಿದ್ರ ಸೊ ಐದು ವರ್ಷ ಅಧಿಕಾರ ಅವಧಿ ಇರುತ್ತೆ ಅಂತ ಹೇಳಿ ನಾನ್ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡಂಗಿಲ್ಲ ಆರ್ಟಿಕಲ್ ಐವತ್ತಾರು ಏನ್ ಹೇಳುತ್ತೆ ಸೊ ರಾಷ್ಟ್ರಪತಿಯ ಅಹ್ ಅಧಿಕಾರಾವಧಿ ಎಷ್ಟಿರತ್ತಂತಂದ್ ಹೇಳಿದ್ರೆ ಐದು ವರ್ಷ ಇರತ್ತಂತಂದ್ ಹೇಳತ್ತ ಸೊ ಇಷ್ಟು ಪಾಯಿಂಟ್ಸ್ಗಳನ್ನ ಹೇಳಿದ್ರೆ ನೀವ್ ನೆನ್ಪಿಡ್ಕೋಬೇಕು ಅದಾದ ನಂತರ ಆರ್ಟಿಕಲ್ ಅರ್ವತ್ತೊಂದ್ ಏನ್ ಹೇಳುತ್ತ ಅಂತಂದ್ರ ಮಹಾಭಿಯೋಗ ಅಂತಂದ ಹೇಳುತ್ತ ಮಹಾಭಿಯೋಗ ಮಹಾಭಿಯೋಗ ಅಂತಂದ ಹೇಳಿದ್ರೆ ಏನು ಸೊ ಇದನ್ನ ನೀವ್ ನೆನ್ಪಿಟ್ಕೋಬೇಕು ಮಹಾಭಿಯೋಗ ಸೊ ಇದನ್ನ ಕೇಳಿದಾರ ಇಂಗ್ಲಿಷ್ ನಲ್ಲಿ ಏನಂತ ಕರಿತಾರ ನೋಡ್ರಿ ಆರ್ಟಿಕಲ್ ಅರವತ್ತೊಂದು ಇವಾಗ ಏನಂತಂದ್ ಹೇಳಿದ್ರ ರಾಷ್ಟ್ರಪತಿಯವ್ರು ವರ್ಕ್ ಮಾಡ್ತಿರ್ತಾರ ಈಗ ವರ್ಕ್ ಮಾಡಕ್ ಹೋಗಿ ಸಂವಿಧಾನದ ವಿರುದ್ಧವಾಗಿ ಏನಾದ್ರು ವರ್ಕ್ ಮಾಡಿದ್ರ ಅವ್ರು ಏನಾದ್ರು ಸಂವಿಧಾನದ ವಿರುದ್ಧವಾಗಿ ಏನಾದ್ರು ತಪ್ಪು ಕೆಲಸ ಮಾಡಿದ್ರು ಅಂತಂದ ಹೇಳಿದ್ರ ಅವಾಗ ಸೊ ಲೋಕಸಭೆ ಆಗಿರ್ಬೋದು ಅಥವಾ ರಾಜ್ಯಸಭೆಯವರಾಗಿರ್ಬೋದು ಲೋಕಸಭೆಯಿಂದನೋ ಅಥವಾ ರಾಜ್ಯಸಭೆಯಿಂದನೋ ಏನಂತ ಹೇಳಿದ್ರೆ ಸೊ ಒಂದ್ ನೋಟಿಸ್ ಅನ್ನ ಕಳಿಸ್ಬೇಕು ಹೇಳಿ ಹದ್ನಾಲ್ಕ ದಿನ ಮುಂಚೆ ಹದ್ನಾಲ್ಕ ದಿನಗಳ ಮುಂಚೆ ಏನಂತ ಹೇಳಿದ್ರೆ ನೀವ್ ಈ ತರ ತಪ್ಪು ಮಾಡಿದಿರಿ ನೀವೇನ್ ಮಾಡ್ಬೇಕು ಪ್ರೆಸಿಡೆಂಟ್ ಸ್ಥಾನದಿಂದ ಇಳಿದು ಬಿಡ್ಬೇಕು ಅಂತಂದ್ ಹೇಳ್ಬಿಟ್ಟು ಹದ್ನಾಲ್ಕ್ ದಿನಗಳ ಮುಂಚೆ ಈಗ ನೀವು ಸುಪ್ರೀಂ ಕೋರ್ಟ್ ಅಲ್ಲಿ ಏನಂತ ಹೇಳಿದ್ರೆ ಹೋಗ್ಬಿಟ್ಟು ದಾಖಲೆ ಇದು ಮಾಡೋಕ್ಕಿಂತ ಮುಂಚೆ ಹದಿನಾಲ್ಕು ದಿನ ಮುಂಚೆ ಏನಂತಂದು ಹೇಳಿದ್ರೆ ಸೊ ಇವಾಗ ಲೋಕಸಭೆಯಲ್ಲಿ ಎಷ್ಟು ಜನ ಇದಾರ ಐದ್ನೂರ ನಲ್ವತ್ನಾಲ್ಕ ಜನ ಇದಾರೆ ರಾಜ್ಯಸಭೆಯಲ್ಲಿ ಎಷ್ಟು ಇದಾರ ಎರಡ್ನೂರ ಐವತ್ ಜನ ಇದಾರೆ ಇದರಲ್ಲಿ ಒನ್ ಬೈ ಫೋರ್ ಪರ್ಸೆಂಟ್ ಜನ ಸೊ ಒನ್ ಬೈ ಫೋರ್ ಪರ್ಸೆಂಟ್ ಅಂತಂದ್ರೆ ಎಷ್ಟ್ ಜನ ಆಗ್ತಾರೆ ನೋಡಿ ಒನ್ ಬೈ ಫೋರ್ ಪರ್ಸೆಂಟ್ ಜನ ಏನಂತಂದ್ರೆ ಹೇಳಿದ್ರೆ ಸೈನ್ ಹಾಕಿಬಿಟ್ಟು ಬಿಟ್ಟು ಈಗ ಸೈನ್ ಹಾಕ್ಬಿಟ್ಟು ಏನಂತಂದ್ರೆ ಒಂದ್ ಪತ್ರದ ಮೇಲೆ ಒಂದು ಹೇಳಿದ್ರೆ ನಿರ್ಣಯವನ್ನ ಕಳಿಸ್ಬೇಕು ಸೊ ಹದ್ನಾಲ್ಕ ದಿನ ಮುಂಚೆ ಸೊ ನೀವೇನಂತ ಹೇಳಿ ಇಂತ ಸಂವಿಧಾನದ ವಿರುದ್ಧವಾಗಿ ಕೆಲಸ ಮಾಡತ್ತಿರ ಅಂತಂದೇಳಿ ಸೊ ಇದಾದ ನಂತರ ನೆಕ್ಸ್ಟ್ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಎರಡೂ ಸದನಗಳಲ್ಲಿ ಏನ್ ಹೇಳಿದ್ರೆ ಸೊ ಅದ್ರ ಬಗ್ಗೆ ಚರ್ಚೆ ನಡೆಯುತ್ತೆ ಸೊ ಅದ್ರ ಬಗ್ಗೆ ಏನಂತಂದ ಹೇಳಿದ್ರೆ ಚರ್ಚೆ ನಡೆಯುತ್ತೆ ಏನ್ ತಪ್ಪು ಮಾಡಿದಾರೆ ಕೆಲಸ ಈ ತಪ್ಪು ಆಗೈತೆ ಇಲ್ವಾ ಅಂತ ಹೇಳಿ ಸೊ ಅದೆಲ್ಲಾದ್ರೂ ತಪ್ಪ ಆಗೇತಿ ಹೇಳಿ ಒಂದು ಸದನದಲ್ಲಿ ಯಾವ್ದಾದ್ರು ರಾಜ್ಯಸಭೆಯಲ್ಲಿ ಆಗಿರ್ಬೋದು ಅಥವಾ ವಿಧಾನಸಭೆ ಸಾರಿ ಲೋಕಸಭೆಯಲ್ಲಿ ಹೇಳಿದ್ರೆ ಟೂ ಬೈ ತ್ರೀ ಅಷ್ಟು ಜನ ಯಾರಾದ್ರೂ ಅಂಗೀಕಾರ ಮಾಡಿದ್ರೆ ಅದ್ರಲ್ಲಿ ಏನಂತ ಹೇಳಿದ್ರೆ ಟೂ ಬೈ ತರ್ಡ್ ಅಷ್ಟು ಜನ ಏನಂತ ಹೇಳಿದ್ರೆ ಎಲ್ಲಾದ್ರು ಅಂಗೀಕಾರ ಮಾಡಿದ್ರೆ ಅದೇನಂತ ಹೇಳಿದ್ರೆ ದೋಷ ಅಂದ್ರೆ ಅವ್ರ ಕೆಲ್ ಅವ್ರ್ ತಪ್ಪ ಕೆಲಸ ಹೇಳಿ ಅಂಗೀಕರಿಸಲಾಗತ್ತ ಟೂ ಬೈ ತ್ರೀ ಬಹುಮತದಿಂದ ಸೊ ಇಷ್ಟೆಲ್ಲ ಆದ ನಂತರ ಏನಂತ ಹೇಳಿದ್ರೆ ಅದೆಲ್ಲಾದ್ರೂ ಅವ್ರ ಮಾಡಿರೋ ಕೆಲಸ ಅಹ್ ಏನಂತಂದ ಹೇಳಿದ್ರೆ ಅಂಗೀಕಾರ ಆಯ್ತು ಅಂತಂದ್ರೆ ಅವಾಗ ಅವ್ರ ರಾಷ್ಟ್ರಪತಿ ಸ್ಥಾನದಿಂದ ಏನಂತಂದ ಹೇಳಿದ್ರೆ ಇಳಿದ್ ಬಿಡ್ಬೇಕು ಸೊ ಇದನ್ನ ನಾವೇನಂತ ಏನಂತ ಕರಿತೀವಿ ಅಂತಂದ ಹೇಳಿದ್ರೆ ಮಹಾಭಿಯೋಗ ಅಂತ ಕರಿತೀವಿ ಅದನ್ನ ಆರ್ಟಿಕಲ್ ಅರವತ್ತೊಂದ್ ಹೇಳತ್ತ ಸೊ ಇಷ್ಟೇನ್ ಬಿಡ್ಬೇಕು ಏನು ರಾಷ್ಟ್ರಪತಿಯವರು ಏನಾದ್ರು ತಪ್ಪು ಕೆಲಸ ಮಾಡಿದ್ರು ಸೊ ಸಂವಿಧಾನದ ವಿರುದ್ಧವಾಗಿ ಕೆಲಸ ಮಾಡಿದ್ರು ಹೇಳಿದ್ರೆ ಲೋಕಸಭೆ ಅಥವಾ ರಾಜ್ಯಸಭೆ ಯಾವ್ದಾದ್ರು ಒಂದು ಸಭೆಯಿಂದ ಏನ್ ಮಾಡ್ತಾರಂತಂದ್ ಹೇಳಿದ್ರೆ ಸೊ ಯಾರಾದ್ರೂ ಒಬ್ರು ಒಂದ್ ನೋಟಿಸ್ ಕಳ್ಬೇಕು ಸೊ ಈ ದಿನ ಏನಂತಂದ ಹೇಳಿದ್ರೆ ನಿಮ್ಗ ಚರ್ಚೆ ನಡಿತೈತಿ ಸೊ ನೀವ್ ಬಂದ್ ಹಾಜರಿರ್ಬೇಕು ಹದ್ನಾಲ್ಕ ದಿನ ಮುಂಚೆನೆ ಇವತ್ತು ನಡಸ್ತಾ ಇದೀವಿ ಚರ್ಚೆ ಹೇಳಿದ್ರೆ ಹದಿನಾಲ್ಕ ದಿನ ಮುಂಚೆನೆ ಅವ್ರಿಗೆ ನೋಟಿಸ್ ಕಳ್ಸ್ಬೇಕು ಇಂತದೈತಿ ಹಿಂಗ್ ನೀವು ತಪ್ಪು ಕೆಲಸ ಅಂತ ಹೇಳಿ ಅವ್ ಪ್ರೆಸಿಡೆಂಟ್ ಅವರು ಬರ್ತಾರ ಸೊ ಎರಡು ಸದನದಲ್ಲಿ ಮುಂದ್ ನಿಂತ್ಕೊಂತಾರ ಸೊ ಇವ್ರ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಲೋಕಸಭೆ ಅಥವಾ ರಾಜ್ಯಸಭೆ ಯಾವ್ದಾದ್ರು ಒಂದ್ ಸದನ್ ಅಂತಂದ ಹೇಳಿದ್ರ ಸೊ ಅದ ಅಂಗೀಕಾರ ಆಯ್ತು ಅಂತಂದ ಹೇಳಿದ್ರ ಓ ಓಕೆ ಅವ್ರು ತಪ್ಪು ಕೆಲಸ ಮಾಡಿದ್ರ ಯಾವ ಬಹುಮತದಿಂದ ಟೂ ಬೈ ತ್ರೀ ಬಹುಮತ ಎಲ್ರು ಒಪ್ಕೊಂಡ್ರು ಅಂತಂದ ಹೇಳಿದ್ರ ಸೊ ಅವಾಗ ರಾಷ್ಟ್ರಪತಿ ಸ್ಥಾನದಿಂದ ಇಳ್ಕೊಬೇಕು ಅದನ್ನ ನಾವು ಮಹಾಭಿಯೋಗ ಅಂತ ಕರಿತೀವಿ ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವ್ ಏನಂತ ಹೇಳಿದ್ರೆ ನೋಟ್ ಮಾಡ್ಕೊಂಡು ಇಟ್ಕೊಳ್ರಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡ್ತೀನಿ ಅಂತ ಹೇಳಿ ಇನ್ನು ತುಂಬಾ ಬರುತ್ತೆ ಟೋಟಲ್ ಆಗಿ ಮೂರರಿಂದ ನಾಲ್ಕು ಕ್ಲಾಸ್ ಬರುತ್ತೆ ಸೊ ಇವನ್ ನಿಮಗೆ ಪಿ ಸಿಗು ಯೂಸ್ ಆಗತ್ತೆ ಪಿ ಸಿ ಎಕ್ಸಾಮ್ ಪಿ ಎಸ್ ಎಕ್ಸಾಮ್ಸ್ ಎಲ್ಲಾ ಎಕ್ಸಾಮ್ಸ್ ಗಳು ಯೂಸ್ ಆಗುತ್ತೆ ಈ ವಿಡಿಯೋನ ನೋಡ್ಬಿಟ್ಟು ಪಾಯಿಂಟ್ಸ್ ಗಳನ್ನ ಮಾಡ್ಕೊಡ್ರಿ ಎಸ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ ಜೈ ಶ್ರೀರಾಮ್